ವೀಕೆಂಡ್ ವಿತ್ ರಮೇಶ್ ಪವರ್ಡ್ ಬೈ ಕ್ವಿಕ್ ಡಾಟ್ ಕಾಮ್ ಹ್ಯಾಪಿನೆಸ್ ಪಾರ್ಟ್ನರ್ ಕೊಕ್ಕೋಲ. ನಮ್ಮ ಈ ವೀಕೆಂಡ್ ಟೆಂಟ್ ಅಲ್ಲಿ ಯಶ್ ಅವರ ಲೈಫ್ ಸ್ಟೋರಿ ನಡೀತಾ ಇದೆ. ನಿನ್ನೆ ಇಂಟರ್ವಲ್ ವರೆಗೂ ಆಯ್ತು, ಇವತ್ತು ಪೋಸ್ಟ್ ಇಂಟರ್ವಲ್ ಸೆಷನ್. ನವೀನ್ ಹೇಗೆ ಯಶ್ ಆದ್ರು ಅನ್ನೋದ್ ಬಗ್ಗೆ ಯಶ್ ಹೇಳ್ತಾರೆ. ನಿನ್ನೆ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಹೇಳಿದ್ರಿ, ನನ್ನಲ್ಲೊಂದು ಕನಸಿತ್ತು, ಜೊತೆಗೆ ಅವಶ್ಯಕತೆ ಇತ್ತು, ಹಾಗಾಗಿ ಪಿ ಯು ಸಿಯಲ್ಲಿ ನಿಲ್ಲಿಸ್ಬಿಟ್ಟು ನಾನು ನನ್ನ ಕನಸಿನ ಕಡೆ ಹೊರಟೆ. ಆ ನಿಮ್ಮ ಕನಸು ಏನು, ಎಲ್ಲಿಂದ ಶುರು ಆಯ್ತು? ಸಿನಿಮಾ ಮಾಡಬೇಕು, ಮಾಡಬೇಕು, ಹೀರೋ ಆಗ್ಬೇಕು, ಸೊ ಬರಬೇಕು ಅಂತ ಡಿಸೈಡ್ ಮಾಡ ಸೀದಾ ಬಂದೆ. ಬಂದು ಲಕ್ಕಿಲಿ ನಾನು ಗಾಂಧಿನಗರ ಬೀಳಲಿಲ್ಲ, ನನಗೆ ಥಿಯೇಟರ್ ನ ಪರಿಚಯ ಆಯ್ತು. ನಂಜುಂಡ ಅಂತ ನನ್ನೊಬ್ಬ ಫ್ರೆಂಡ್ ಸಿಕ್ಕಿದ, ಅವನು ಮೈಸೂರಲ್ಲಿ, ಅವನು ಇದ್ರ ಬಗ್ಗೆ ಎಲ್ಲ ಹೇಳ್ದ, ಅವ್ನು ಥಿಯೇಟರ್ ಅಲ್ಲಿ ಇದೀನಿ ಅಂತ. ಅಂದ್ರೆ ಅವ್ರಿಗೆ ಮೈಸೂರು ಫ್ರೆಂಡ್ ಅವರು? ಇಲ್ಲ ಇಲ್ಲ, ಅವ್ನು ಬೆಂಗಳೂರವನು, ಆಕ್ಟರ್. ಸೊ ಅವನು ಸಿಕ್ಕಿ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ನಂಜುಂಡ ಅವರನ್ನ ನೋಡಿ, ಇವ್ರೇನ ಅವರು? ಹಾಯ್ ಯಶ್, ನಾನು ನಿನ್ನ ಪ್ರೀತಿಯ ನಂಜುಂಡ. ಜ್ಞಾಪಕ ಇರ್ಬೋದು ನಿಮಗೆ, ಕೈ ತುತ್ತು ಸಿನಿಮಾ ಮೈಸೂರಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ನಾನು ಅದ್ರಲ್ಲಿ ಒಂದು ಪಾತ್ರ ಮಾಡ್ತಿದ್ದೆ. ಸಿನಿಮಾ ನೋಡಕ್ ಬಂದಿದ್ದೆ, ನಾನು ಕೇಳಿದೆ ನಿನ್ನ ಆಕ್ಟ್ ಮಾಡ್ತೀರಾ? ಹಾ ಮಾಡ್ತೀನಿ. ಸರಿ, ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಒಂದು ಪಾತ್ರ ನಿರ್ವಹಿಸಿದೆ. ಆಕ್ಟ್ ಮಾಡ್ತಾನ ಇಲ್ವಾ ಕನ್ಫ್ಯೂಷನ್ಸ್ ಇತ್ತು, ಬಟ್ ನೀನು ಫಸ್ಟ್ ಟೇಕಲ್ಲೇ ಎರಡು ಪೇಜ್ ಡೈಲಾಗ್ ಹೇಳೇಬಿಟ್ಟೆ. ನಾನು ಆವತ್ತೇ ಡಿಸೈಡ್ ಮಾಡಿದೆ ಇವನು ಇಲ್ಲಿರೋರಲ್ಲ, ಇನ್ನೆಲ್ಲಿಗೋ ಹೋಗ್ಬೇಕಾಗಿರೋನು ಅನ್ನೋದು. ಇರ್ಬೋದು ಬೆನ್ಕಾಲು ಅಷ್ಟೇ, ಮೋಸ್ಟ್ಲಿ ಮುಖ್ಯ ಪಾತ್ರಧಾರಿ ಯಾರೋ ಬಂದಿರಲಿಲ್ಲ. ಆಗ ನೀನು ಎದ್ದು ಸ್ಟೇಜ್ ಮೇಲೆ ಹೋಗಿ ನಾಗಾಭರಣ ಸರ್ಗೆ, ಸರ್ ನಾನು ಈ ಪಾತ್ರ ಮಾಡ್ತೀನಿ ಅಂತ ಧೈರ್ಯವಾಗಿ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ. ಎಲ್ಲರೂ ಕೂತಿದ್ವಿ ಆಡಿಟೋರಿಯಮಲ್ಲಿ, ಏನಪ್ಪ ಇವನು ಮೊನ್ನೆ ಬಂದವನು, ಇಷ್ಟು ಬೇಗ ಇವನಿಗೆ ಹೆಂಗೆ ಬರುತ್ತೆ, ಹೆಂಗಾಗಿ ಸಾಧ್ಯ, ಅಷ್ಟು ಮುಖ್ಯವಾದ ಪಾತ್ರ ಇವನು ಹೇಗೆ ನಿರ್ವಹಿಸ್ತಾನೆ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿತ್ತು. ಬಟ್ ನೀನು ಸ್ಟೇಜ್ ಮೇಲೆ ಹೋಗಿ ಆ ಶೋನಲ್ಲಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೆ. ಎಲ್ಲ 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 ಪ್ರಾಜೆಕ್ಟ್ಸು ಸಕ್ಸಸ್ ಆಗಲಿ, ಆಲ್ ದಿ ವೆರಿ ಬೆಸ್ಟ್. ಸೊ ನಿಮ್ಮ ರಂಗಭೂಮಿಯ ಆ ದಿನಗಳ ಬಗ್ಗೆ ಹೇಳಿ, ಎಲ್ಲಿ ಶುರು ಮಾಡಿದ್ರಿ, ಏನಾಯ್ತು ಅದು, ಹೇಗೆ? ರಂಗಭೂಮಿ ಬಗ್ಗೆ ಪರಿಚಯ ಮಾಡಿಸ್ತಾವ ನೀವು? ನನಗೆ ನಾಟಕ ಅಂದರೆ ಹೋಗಲೇ, ನನಗೆ ಗದೆ ಹಿಡ್ಕೊಂಡು ಪೌರಾಣಿಕ ನಾಟಕ ಮಾತ್ರ ಗೊತ್ತಿದ್ದಿದ್ದು. ಸಾಮಾಜಿಕ ನಾಟಕದ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ. ಮನೆ ಪಕ್ಕದಲ್ಲಿ ಕಲಾಮಂದಿರ ಮೈಸೂರಲ್ಲಿ ರಂಗಾಯಣ, ಗೊತ್ತಿಲ್ಲ, ಯಾವತ್ತು ಹೋಗಿಲ್ಲ ನಾವು. ಸೊ ನಾಟಕ ಅಂದ್ರೆ ಏನು ಅಂತ ಗೊತ್ತಾಗಿದ್ದು ಇವನಿಂದ. ಒಂದು ಸಲ ಬೆನಕಾಗಿ ಹೋದ ಮೇಲೆ ನನ್ನ ಪ್ರಪಂಚನೇ ಬದಲಾಗೋಚ್ಚು. ಐ ಥಿಂಕ್ ಅಲ್ಲಿಂದ ನನ್ನ ರಂಗಭೂಮಿ ನನ್ನ ಪರಿವರ್ತನೆ ಮಾಡ್ತಾ ಬಂತು. ಓಕೆ, ನಿಮ್ಮ ಈ ಬೆನಕ ಪ್ರಪಂಚದಿಂದ ಒಬ್ರು ಬಂದಿದ್ದಾರೆ ನಿಮ್ಮ ಹಲೋ ಹೇಳಕ್ಕೆ, ನಿಮ್ಗೆ ವಿಶ್ ಮಾಡಕ್ಕೆ. ವೆಲ್ಕಮ್ ಮಾಡಿ, ವೆಲ್ಕಮ್. ಈಗ ಯಶ್ ನಮ್ಗೆ ಗೊತ್ತು, ರಾಕಿಂಗ್ ಸ್ಟಾರ್ ಆಗಿ, ಡ್ಯಾನ್ಸಿಂಗ್ ಸ್ಟಾರ್ ಆಗಿ, ಬೆನಕ ಅಂದ್ರೆ ನಮ್ಗೆ ಗೊತ್ತಿರೋ ನಾಗಾಭರಣ ಅವರು. ಬಣ್ಣ ಅವರೇ, ನೀವು ಹೇಳಿ, ಇನಿಷಿಯಲ್ ಡೇಸ್ ಆಫ್ ಯಶ್ ಬೆನಕಾಲ್ ಹೇಗಿತ್ತು, ನೆನಪಿದ್ಯಾ? ಖಂಡಿತ ಇದೆ. ಯಾವ ರೋಲ್ಸ್ ಅವರು ಪರಿಚಯ ಆಗಿತ್ತು ಸರ್ ಬೆನಕಾಲಿ, ಯಾವ ತರ ರೋಲ್ಸ್ ಮಾಡ್ತಾ ಇದ್ರು ಮೊದಲು? ಜೋಕುಮಾರ ಸ್ವಾಮಿ ಮೊದಲನೇ ನಾಟಕ ನಂದು, ಬಾಂಬೆಯಲ್ಲಿ ಮಾಡಿದ್ದು. ಆಕ್ಚುಲಿ ಅದಕ್ಕೊಂದು ಮೂಲ ಕಾರಣ ಅಂದ್ರೆ, ಈಗ ನಮ್ಮ ನಂಜುಂಡ ಕರ್ಕೊಂಡು ಹೋದ, ಅಲ್ಲಿ ಹೋದಾಗ ಇವ್ರ ಮಗಳ ಮದುವೆ, ಎಲ್ಲ ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ರು. ಬೆನಕ ಕಿಟ್ಟಿ ಅಂಕಲ್ ಇಲ್ಲಿದ್ರು, ನಾನು ಮಾತಾಡ್ತಾ ಇದ್ದೆ. ಅವ್ರು ಕೇಳ್ತಾ ಇದ್ರಲ್ಲೇ, ಯಾಕೆ ಹಿಂಗೆಲ್ಲ ಬೆಂಗಳೂರು ಅಂತ ಬಂದ್ಬಿಟ್ರೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಣ, ಫಸ್ಟ್ ಹೋಗೋ ನೀನು ಮನೆ ಕಡೆ ಇದ್ದ, ಆಮೇಲೆ ನೀವು 4-5 ವರ್ಷ ಆಗಲಿ ಫಸ್ಟ್ ಮೇಜಾರಾಗೋ ನೀನು, 17 ಏನೋ ನನಗೆ. ನಾನು ತುಂಬ ಸ್ವಲ್ಪ ಥರ ಹುಚ್ಚು ಕನಸು, ಇದು ಯಾಕೆ ಸರ್ ಆಗಲ್ಲ, ಎಲ್ಲರೂ ಯಾವ್ಯಾವ್ದು ಊರಿಂದ ಬಂದಿರ್ತಾರೆ, ಊಟದಾಗ ಎಲ್ಲರೂ ಅಂಬೆಗಾಲ್ ಇಟ್ಕೊಂಡೆ ಬರೋದು, ನಾವು ಆಗ್ಬಾರ್ದು, ಆಗ್ತೀನಿ ನೋಡಿ ಅನ್ನೋ ಥರ ಮಾತಾಡ್ತಿದ್ದೆ. ಅವ್ರು ಫ್ರೆಂಡ್ಲಿ ಮಾತಾಡ್ತಾ ಮಾತಾಡ್ತಾ ಸಡನ್ ಆಗಿ ಅಲರ್ಟ್ ಆದ್ರು ಅವರು, ಹಿಂಗೆ ಕೈ ಹಿಂಗೆ ಬಂತು ಅವ್ರಿಗೆ. ನಾನು ಏನು ಹಿಂಗೆ ಅಲರ್ಟ್ ಆದ್ರಲ್ಲ ಅಂತ ಹಿಂಗೆ ತಿರುಗಿ ನೋಡಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು, ಅವ್ರು ಜನರಲ್ಲಿ ನಿಮ್ಗೆ ಎಲ್ರಿಗೂ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾರಲ್ಲ, ಅವರು ಹಿಂಗೆ ನಮಸ್ಕಾರ ಮಾಡಿ ಅವ್ರು ಹಿಂಗೆ ತಿರುಗೋದಕ್ಕೂ ನಾನು ಅವ್ರನ್ನ ನೋಡೋದಕ್ಕೂ ಒಂದೇ ಆಗ್ಬಿಡೋದ ಸರ್, ಹಿಂಗಂತ ಹಿಂಗೆ ನಮಸ್ಕಾರ ಮಾಡೋದು ನನ್ನ ಕೈ ಹಿಂಗೆ ಬಂತು. ಒಂದು ಸೆಕೆಂಡ್ ಅವ್ರನ್ನ ಅಷ್ಟು ನೋಡ್ತಾ ಬೆಳೆದವರು, ಸರ್ ಮಗಳು ಮದುವೆ ನೋಡಿದ್ರೆ ನನಗೊಂಥರ ಮೈಯೆಲ್ಲ ರೋಮಾಂಚನ ಅಂತಲ್ಲ ಆ ಥರ ಆಯಿತು. ಹಿಂಗೆ ಪಾಸ್ ಆದರು, ನೋಡಿದ್ರು ನಮ್ಮ ಇವ್ರ ಕಿಟ್ಟಿ ಅಂಕಲ್, ನೋಡಿರ್ಲಿವೇನ ಅವ್ರನ್ನ? ಇಲ್ಲ ಸರ್ ಇವತ್ತೇ. ಏನೋ ನಿನ್ನ ಅದೃಷ್ಟ, ಎಷ್ಟೋ ವರ್ಷ ಇಲ್ಲಿದ್ದವರೇ ನೋಡೋಕ್ಕಾಗಲ್ಲ, ಬಂದ ತಕ್ಷಣ ಅವ್ರು ನಿನಗೆ ವೆಲ್ಕಮ್ ಮಾಡ್ದಂಗೆ ಇತ್ತಲ್ಲ ಇಂಡಸ್ಟ್ರಿಗೆ ಅಂದರು. ಅದು ಯಾವ ಗಳಿಗೆ ಇಲ್ಲ ಅವ್ರು ಹೇಳಿದ್ರು, ನಿಜವಾಗ ಅವ್ರ ಆಶೀರ್ವಾದ ಇತ್ತು. ಅಲ್ಲಿಂದ ಶುರುವಾಯ್ತು. ಮಂಜಪ್ಪ ಕರ್ಕೊಂಡ್ಬಂದು ಇವ್ನು ಮಾಡ್ತಾನೆ ಸರ್ ಅಂದಾಗ, ಏ ಸ್ವಲ್ಪ ತಾಳಪ್ಪ ಬೇರೆ ಅನ್ನೋದು ಇನ್ಸಿಡೆಂಟ್ ನೆನಪಿದೆ. ನಾನು ಹೇಳಲೇಬೇಕದು ಸರ್, ಹಿಂಗೆ ನಾಟಕ ಮಾಡ್ತಾ ಇದ್ರು, ನಾನು ಹಿಂಗೆ ಸ್ಟೇಜ್ ಮೇಲೆ ಹಿಂಗೆ ಹೋಗ್ಬೇಕು, ನನ್ನ ಕರೆದ್ರು ಯಾರೋ ಒಬ್ರು, ಬನ್ನಿ ಬನ್ನಿ ಸ್ಟೇಜ್ ಮೇಲೆ, ನಾನು ಹೋಗ್ತಾ ಇದ್ದೆ ಸರ್ ಕೂ ಅದ್ರು. ಹಿಂಗೆ ನೋಡಿದೆ, ನೀನು ಈ ನಾಟಕನ ಬೇಡ ಬೇಡ ಅಂದ್ರು. ಆಕ್ಚುಲಿ ನನಗೇನು ಗೊತ್ತಿಲ್ವಲ್ಲ, ಅವ್ರ ಡಿಸಿಷನ್ ಏನು ಕರೆಕ್ಟು, ಅಲ್ಲಿ ನಾಟಕ ಮಾಡ್ತಿಲ್ಲ. ನಾನು ಕೇಳಕ್ಕೆ ಕೂತ್ಕೊಂಡೆ, ಒಂದು 2 ನಿಮಿಷ ನನಗೆ ಯಾಕೋ ಇದಾಯ್ತು. ಸರ್ ಹತ್ರ ಹೋಗ್ಬಿಟ್ಟು, ಸರ್ ಮಾಡ್ತೀನಿ ಸರ್ ನಾನು, ಯಾಕೆ ಸರ್ ಬೇಡ ಅಂತ. ಕಣ ನಾಟಕದಲ್ಲಿ
ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ಮಾಡಬೇಕು. ಮಾಡಿದೆ ನಿನ್ನ ರೋಲ್ ಪ್ರಾಕ್ಟೀಸ್ ಅಂದ್ರೆ? ಇಲ್ಲ ಸರ್. ಹೋಗ್ಲಿ ನಾಟಕ ನೋಡಿದ್ಯಾ ಅಂದ್ರೆ? ಇಲ್ಲ ಸರ್. ಯಾವ್ದಾದ್ರು ನಾಟಕ ನೋಡಿದ್ಯಾ? ಇಲ್ಲ ಸರ್. ನೋಡ್ ಕಲಿಯೋದು ತುಂಬ ಇದೆ ನೋಡ. ಇಲ್ಲ ಸರ್, ನಾನು ಮಾಡ್ತೀನಿ ಸರ್. ಸರ್ಗೆ ಏನು ಅನ್ನಿಸ್ತಾಯೇನೋ, ನಾನು ಒಂದು ಎರಡು ಸಲ ಹಂಗೆ ಹೇಳಿದ ತಕ್ಷಣ ಹೋಗ ಮಾಡು ಅಂದ್ರೆ. ಪ್ರಾಕ್ಟೀಸೇ ಮಾಡಿಲ್ಲ ನಾನು. ನನಗೆ ಅವತ್ತು ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಆಕ್ಟರ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ವರ್ಕರ್ ಸಿಗ್ದ ಅಂತ ಅನಿಸ್ತಾ ಇತ್ತು. ನಿಮ್ಗೆ ನೆನ್ಪಿದೆಯಲ್ಲೋ ತಬರನ ಕತೆ ನಾಟಕ ಸಡನ್ ಆಗಿ ಒಂದಿನ ಹಿಂಗೆ, ನಾನು ಎಮರ್ಜೆನ್ಸಿ ಆಕ್ಟರ್ ಸರ್, ಯಾರು ಬಂದಿಲ್ಲ ಯಾರು ಇಲ್ವಾ ಇವನು ಇದಾನೆ ಅಂತ ಅರ್ಥ. ಯಾರು ಇಲ್ಲ ಅಂದ್ರೆ ಅವ್ನು ಕೂಡ ಏನು ಮಾಡ್ತಾನೆ ಅಂದ್ಬಿಡೋರು ಇವರು. ಒಂದಿನ ದಾಸರಿಗೆ ನಿಲ್ಸ್ಬಿಟ್ಟಿದ್ದಾರೆ ಸರ್, ನನಗೆ ಹಾಡು ಹೇಳಕ್ಕೆ ಬರಲ್ಲ. ದಾಸರಿಗೆ ನಿಲ್ಸ್ ಸರ್, ನನ್ನ ಕೈಲಿ ಆಗಲ್ಲ ಸರ್ ಅಂದ್ರೆ ಮಾಡ್ತೀಯ ಹೋಗೋ ಅಂತ. ನನ್ನ ಹಣೆ ಬರೋಕ್ಕೆ ನಾನು ದಾಸರಿಗೆ ನಿಲ್ಸಿ ಬರೀ ಲಿಪ್ಸಿಂಗ್ ಮಾಡಿರೋದು, ನಿಂದ ಇರಬೇಕು ಅಷ್ಟೇ ಮಾಡಿರೋದು. ಆದ್ರೆ ಫೋಟೋ ತೆಗೆದು ಆ ನಾಟಕದ ಟೆಕ್ಸ್ಟ್ ಬುಕ್ ಆಗಿದೆ, ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ನಂದೇ ಹೋಗ್ಬೇಕಾ, ನಂದೇ ಫೋಟೋ ಇರೋದು. ಅವ್ರು ನಮ್ಮ ಬೆನ್ಕ ಕಿಟ್ಟಿ ಹೆಂಗ ಅನ್ನೋರು, ಏನೋ ನಿನ್ ಸ್ಪೀಡು ಏನ್ ಬಂದು ಹಿಂಗೆ ಪಟ ಪಟ ಅದೃಷ್ಟ ಹಿಂಗೆ ಹೋಗ್ತೀಯಲ್ಲೋ ಅಂತ. ಹಂಗೆ ಬರೋಣ ಸರ್, ತಬರನ ಕತೆ ನಾಟಕ ಮಾಡಕ್ ಹೋದಾಗ ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗ್ಬೇಕಿತ್ತು, ಶೂ ಹಾಕೋತಾ ಇದ್ದೆ ನಾನು. ಎರಡು ನಿಮಿಷ ಟೈಮ್ ಇತ್ತಷ್ಟೇ, ರೋಲ್ ಹೋಗ್ಬೇಕು, ಪಟ್ ಅಂತ ಶೂ ಹಿಡಿದ್ಬಿಟ್ಟು ಹಾಕ್ಬಿಟ್ರು ನನಗೆ. ಸರ್ ಬಿಡಿ ಸರ್, ಯಾಕೆ ಫಸ್ಟ್ ನಾಟಕ ಎಂಟ್ರಿ ಟೈಮ್ ಓಡು ಅಂದ್ರು. ಅವೆಲ್ಲ ಎಷ್ಟು ಕಲ್ತ್ವಿ ಅಂದ್ರೆ, ಈಗೋ ಬಿಡೋದನ್ನ ರಂಗಭೂಮಿ ಕಲ್ಸುತ್ತೆ. ಇಷ್ಟು ಸ್ಟೇಟ್ ಅವಾರ್ಡ್, ಎಲ್ಲ ಎಷ್ಟೊಂದು ಅವಾರ್ಡ್ಗಳು ತಗೊಂಡಿರುವಂತ, ನ್ಯಾಷನಲ್ ಅವಾರ್ಡ್ ತಗೊಂಡಿರುವಂತ ಇವರು ನಮ್ ಶೂ ಹಾಕ್ತಾರೆ ಅಂದ್ರೆ, ಆ ಸಿಂಪ್ಲಿಸಿಟಿ ನೀವೇನಂತ ಹೇಳ್ತೀರಾ? ಆ ರೀತಿ ನಮಗೆ ಕಲಿಸ್ದಂತವ್ರು ಬರೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ನೀವು ಹೇಳ್ತಾ ಇದ್ರಿ ಅಲ್ಲಿ ಕಿಟ್ಟಿ ಬಗ್ಗೆ ಹೇಳಿದ್ರಿ, ಇನ್ನೊಬ್ರು ನಂಜಪ್ಪ ಅಂತ ಹೇಳ್ತಾ ಇದ್ರಿ, ಅವರು ಅವ್ರ ಬಗ್ಗೆ? ನಂಜಪ್ಪಣ್ಣ ಆಕ್ಚುಲಿ ಅವರು ನಮ್ಮ ಕಾಸ್ಟ್ಯೂಮ್ ಇದೆಲ್ಲ ನೋಡ್ಕೋತಿದ್ದು ಬೆನ್ಕಾಲಿ. ಓಕೆ. ಟ್ರಂಕ್ಗಳು ಬರುತ್ತೆ ಸರ್, ಬೆನ್ಕ ಟ್ರಂಕ್ ಹೊರಕ್ಕೂ ಒಂದು ತಾಕತ್ ಬೇಕು. ಮೂರು ಮಹಡಿ ಮೇಲೆ ಸೆಟ್ ಇರ್ತಿತ್ತು. ನಾನೇನ್ ಮಾಡ್ತಿದ್ದೆ, ಒಬ್ಬನೇ ಟ್ರಂಕ್ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಎಲ್ಲರೂ ಏ ಯಾಕಪ್ಪ ಕೈ ಕಾಲು ಮುರ್ಕೊಂಬಿಟ್ಟಿಯಾ, ಸೊಂಟ ಗಿಂಟ ಇದಾಗ್ಬಿಟ್ರೆ, ಬರೋಣ ಸರ್ ಮಾತ್ರ ಅವ್ನು ಮಾಡ್ತಾನೆ ಮಾಡ್ಲಿ ಬಿಡಿ ಅನ್ನೋದು ಅಂದ್ರೆ ನಾನ್ ಮಾಡ್ತೀನಿ. ಸೊ ನಂಜಪ್ಪಣ್ಣ ನಮ್ಗೆಲ್ಲ ಗೈಡ್ ತರ, ಬಾಸ್ ನಮ್ಗೆ. ಬೆನಕದ ಆ ದಿನಗಳ ಬಗ್ಗೆ, ನಿಮ್ಮ ಆ ಬೆನಕ ಡೇಸ್ ಬಗ್ಗೆ ಒಂದು ವೀಟ್ ಇದೆ ನೋಡಿ. ತುಂಬಾನೇ ಖುಷಿ ಆಗುತ್ತೆ. ಇನ್ನೋ ವಯಸ್ಸು, ಒಂದ್ಸರಿ ಸಾಮಾನು ಇಳಿಸ್ಬೇಕಾಯ್ತು, ನೋಡಿದೆ ಎಲ್ಲೋದ ನವಿ ಅಂತ ತಿಂತಾ ಇದ್ದ. ಲೋ ಯಾವಾಗ್ಲೂ ತಿಂತಾನೆ ಇರ್ತೀಯಲ್ಲ, ಕೆಲಸ ಮಾಡಿದೆ ಅವಾಗ. ಯಾವಾಗ್ಲೂ ಕೆಲಸ ಮಾಡ್ತಿದ್ವಿ, ಅವ್ರು ತಿನ್ಬೇಕಾದ್ರೆ ಮಾತ್ರ ನಮ್ಗೆ ನೋಡಿದಾರೆ ಅವರು. ಆಮೇಲೆ ಅದಾಗುತ್ತದು, ನಾವು ಕೆಲಸ ಮಾಡಿದಾಗ ಯಾರು ನೋಡಲ್ಲ, ಕರೆಕ್ಟ್ ಆಗಿ ತಿನ್ಬೇಕಾದ್ರೆ ಜನ ನೋಡ್ತಾರೆ. ಏನ್ ನಂಜಪ್ಪಣ ಅಂದ್ರು, ನನ್ಗೆ ಒಂಥರ ಆಗೋಯ್ತು. ತಬ್ಕೊಂಡು ಬಂದು, ಏ ನವಿ ಬೇಜಾರು ಮಾಡ್ಕೋಬೇಡ ಕಣ, ಇವ್ರಿಗೆ ಹೇಳಿದೆ ಕ್ಯಾಶಿಯರ್ಗೆ, ನೋಡಿ ನೀವು ಅವನೇನು ಯಾವಾಗ ಬರ್ತಾನೆ, ಯಾವಾಗಾದ್ರು ಬರಲಿ, ಏನು ಕೇಳ್ತಾನೆ ಕೊಡ್ತಾ ಇರಿ ಅಂತ ಹೇಳ್ಬಿಟ್ಟು, ನಾನು ಪ್ರತಿ 3ನೇ ತಾರೀಕು ನನಗೆ ಸಂಬಳ ತಗೊಂಡೋಗಿ ಸಂಬಳ ಅಲ್ಲಿ ಅವ್ರಿಗೆ ಕೊಟ್ಟುಬಿಟ್ಟು ಕ್ಲಿಯರ್ ಮಾಡ್ತಾ ಇದ್ದೆ. ವಾವ್. ಈಗಲೂ 15 ದಿವಸಕ್ಕೆ 20 ದಿವಸಕ್ಕೆ ಫೋನ್ ಮಾಡಿ, ನಂಜಪ್ಪಣ ಚೆನ್ನಾಗಿದೆಯಾ ನಂಜಪ್ಪಣ, ಈಗಲೂ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾನೆ, ಅದು ಮಾತ್ರ ಮರೆಯೋಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ಫಿಲ್ಮ್ಗಳಲ್ಲಿ ನೀವು ಯಾಕೆ ಮಾಡ್ತೀರಾ ನೋಡಿ, ನಂಜಪ್ಪಣ ಬರಲೇಬೇಕು, ನಮ್ಮ ಅಪ್ಪನ ರೋಲ್ ಮಾಡಬೇಕು, ನಮ್ಮ ಅಪ್ಪನ ರೋಲ್ ಮಾಡಬೇಕು, ಬರಲೇಬೇಕು. ಎದುರಿಸ್ತೀಯನ, ತುಂಬ ಒಳ್ಳೆ ನಟ ಅವರು. ಸೊ ಅವರಲ್ಲಿ ಎಷ್ಟೋ ನಮ್ಮ ರಂಗಭೂಮಿಯಲ್ಲಿ ತುಂಬಾ ಒಳ್ಳೊಳ್ಳೆ ಕಲಾವಿದರು, ನಮ್ಮ ನಂಜಪ್ಪಣ್ಣ ಅಂತರದವರು. ಬೆಳಕಿಗೆ ಬಂದಿಲ್ಲ, ಸಿಗಲ್ಲ, ಅಥವಾ ಅವರು ಬಿಸ್ನೆಸ್ ಬೇರೆ ಬೇರೆ ಇದಿರುತ್ತೆ. ಕಿರಾತಕಲ್ಲಿ ರಾಜ ಅವರಿಲ್ಲಿ ಇವ್ರಿಗೆ ಬನ್ರಿ ಮಾಡಿ ಆಕ್ಟಿಂಗ್, ಖರ್ಚಿಗಾದ್ರೆ ಕಾಸಾಗುತ್ತೆ ಅಂದ್ಬಿಟ್ಟು ಕರೆಸಿ ಅವ್ರಿಗೆ ಆಕ್ಟ್ ಮಾಡ್ಸಿದ್ರು. ಬಟ್ ಅದ್ಭುತ ಪ್ರತಿಭೆ ಅವರು. ಆಮೇಲೆ ಈಗ್ಲೂ ಬಂದವ್ರು ಏನ್ ಹೇಳ್ತಾರೆ, ನಂಜಪ್ಪಣ ಯಶಕ್ ಬೈತಾ ಇದ್ರಂತೆ, ಎಲ್ಲೋಗ್ಬಿಟ್ಟಿದ್ದಾನೆ ಯಶೋ. ನಂಜಪ್ಪಣ ಈಗ ಎಷ್ಟು ಹುಡುಗರು ಕೇಳ್ತಾರೆ, ನಂಜಪ್ಪಣ ನೀವ್ ಯಾಕೆ ನಮ್ಗೆ ಬೈಯೋದೇ ಇಲ್ಲ, ಯಶಕ್ ಬೈತಿದ್ರಂತೆ, ನೋಡಿ ಆ ತರ ಯಶ ಆಗಿದ್ದಾರೆ, ನಮಗೂ ಬೈರಿ ನಂಜಪ್ಪಣ, ಬೈರಿ ನಂಜಪ್ಪಣ, ಸುಮ್ ಸುಮ್ನೆ ಬೈಯಕ್ಕಾಗುತ್ತೆ. ನಿಮ್ಗೆ ಯಾವ ನಾಟಕ ಬಹಳ ಖುಷಿ ಕೊಡ್ತು, ಯಾವ ರೋಲ್ ಬಹಳ ಖುಷಿ ಕೊಡ್ತು? ಎಲ್ಲ ಸರ್. ಸರ್ ಏನೋ ಹೇಳ್ತಾ ಇದ್ರು ಅನ್ಸುತ್ತೆ, ಹೇಳಿ ಸರ್. ಪೊಲೀಸ್ ಮಾಡಿದ್ದೆ ನೀನು? ತಬರನ ಕತೆ. ತಬರನ ಕತೆ ನಾನ್ ತಬರ, ಅವನ್ ಪೊಲೀಸ್. ಅದನ್ನ ಹೇಳಬೇಕು ನಾನು, ಯಾಕೆ ಗೊತ್ತಾ? ಎರಡು ಬಿಟ್ಟಿದ್ದಾನ ನಂಗೆ ಸರ್. ಹೇಳಿ ಸರ್, ಹೇಳಿ ಸರ್. ಅಂದ್ರೆ ಅವ್ನು ಹೊಡಿಬೇಕು, ಅವ್ನು ಟಾರ್ಚರ್ ಮಾಡೋ ಸೀನ್ ಅದು, ಫಸ್ಟ್ ಸೀನ್ ಓಪನಿಂಗ್ ಸೀನ್ ಅದು. ಬಹಳ ಚೆನ್ನಾಗಿ ರಿಹರ್ಸಲ್ ಮಾಡ್ದ, ಬಹಳ ಚೆನ್ನಾಗಿ ಇದು ಕೊಟ್ಟ, ಎಲ್ಲ ರಿಯಾಕ್ಷನ್ ಎವ್ರಿಥಿಂಗ್ ವಾಸ್ ಪಕ್ಕ, ಶೋನು ಚೆನ್ನಾಗಾಯ್ತು. ಆದ್ರೆ ಎರಡು ಏಟ್ ಬಿತ್ತು ಅಷ್ಟೇ. ಇಲ್ಲ ಸರ್ ನನಗೆ ಸತ್ತಿಯಲ್ಲ. ಇಲ್ಲ ಇಲ್ಲ ಸರ್, ಅದು ಅವ್ರ ರಕ್ತದಲ್ಲಿ ಇದೆ ಸರ್. ಅವ್ರದೊಂದು ಕತೆ ಇದೆ ಟೈಗರ್ ಜೊತೆ ಕೇಳಿ. ಹೌದಾ? ಅದು ಒಂದು ಟೈಮಿಂಗ್ ಮಿಸ್ ಆಯ್ತು ಸರ್. ಸಾರ್ ಹಿಂಗೆ ಕೆಳಗೆ ಬೀಳ್ತಾರೆ,
ಆಕ್ಚುಲಿ ಮರ್ತೋಗಿದ್ದಾರೆ ಸರ್ ಹಿಂಗ್ ಒದಿತಾ ಇರ್ತೀನಿ ಇದ್ ಮಾಡ್ತಿದ್ದೀನಿ ಅಮ್ಮ ನಾನು ಒದ್ದಿದ್ ಫೋರ್ಸ್ಗೆ ಸರ್ ರಿಯಾಕ್ಟ್ ಆಗೋದ್ರು ಏಟು ಬಿದ್ಬಿಡ್ತು. ಈ ಡೈಲಾಗ್ ಇಲ್ವಲ್ಲ, ಇವ್ರು ಬಿದ್ದ ತಕ್ಷಣ ನನಗೆ ಮರ್ತೋಯ್ತು ಸರ್ ಬ್ಲಾಂಕ್ ನಾನು ಸ್ಟೇಜ್ ಮೇಲೆ, ಯಾಕಂದ್ರೆ ಕ್ರೌಡ್ ಎಲ್ಲ ಹೋ ಅಂದ್ರು. ಏನ್ ರಿಯಲಿಸ್ಟಿಕ್ ಆಗಿದೆ ಅಂತ, ರಿಯಲಿಸ್ಟಿಕ್ ಆಗಿ ನಿಜವಾಗ್ಲೂ ಆಗ್ಬಿಟ್ಟಿತ್ತು. ಓಕೆ, ನನಗ್ ಫುಲ್ ಭಯ ಆಗೋಯ್ತು, ಅಯ್ಯೋ ಹೊಡೆದ್ಬಿಟ್ನಲ್ಲ ಅಂತ. ಡೈಲಾಗ್ ಮರ್ತೋಗ್ಬಿಟ್ಟೆ, ರೌಂಡ್ ಹೊಡಿತಾ ಇದೀನಿ ಸರ್ ನಾನು. ಸಡನ್ ಆಗಿ ವರ್ಣ ಸರ್ ಹಿಂಗ್ ತಿರುಗ್ತಾ ತಿರುಗ್ತಾ ಗೌಡ್ ರುಕ್ಕೋಲೆ ಗೌಡ್ ರುಕ್ಕೋಲೆ ಇಲ್ಲ. ಅದ್ರಲ್ಲಿ ಮಾಸ್ಟರ್ ಭರಣ ಸರ್ ಇನ್ನೊಬ್ಬ ನಮ್ಮ ಹುಡುಗ ಗಿರಿ ಅಂತಿದ್ದಾನೆ, ಈಗ ನನ್ನ ಫಿಲಂ ಅಲ್ಲಿ ಆಕ್ಟ್ ಮಾಡಿಸ್ತಾ ಇರ್ತೀನಿ. ಅವನು ಒಂದ್ಸಲ ಬಂದ, ಒಂದು ಗೌಡ್ರನ್ನ ಎಕ್ಸ್ಪ್ಲೈನ್ ಮಾಡೋ ಒಂದು ರೋಲ್ ಇದೆ, ಫಸ್ಟ್ ಟೈಮ್ ಅವನು ರಿಹರ್ಸಲ್ ಎಲ್ಲ ಮಾಡ್ಬಿಟ್ಟಿದ್ದಾನೆ. ಸರ್ನ ನೋಡಿರ್ಲಿಲ್ಲ ಇವ್ರು, ಶೋಗ್ ಮಾತ್ರ ಬರ್ತಾ ಇದ್ರು. ಅವ್ನ್ ಬಂದು ಜಂಪ್ ಮಾಡ್ಬಿಟ್ಟು ಇವ್ರು ಯಾರಂದ್ರ ಅನ್ಬಿಟ್ಟು ಭರಣ ಸರ್ ನೋಡ್ದ ಬ್ಲಾಂಕ್ ಆಗ್ಬಿಟ್ಟ ಅಂದ. ಒಂದ್ಸಲ ಸುಂದರ್ ರಾಜ್ ಅವರು ಇದು ಗೌಡ ಹೆಂಗೆ ಹುಡುಗ, ಇನ್ನೊಂದ್ಸಲ ಅಂದ. ಸ್ವಲ್ಪ ಡೌಟ್ ಆಯ್ತು ಎಲ್ರಿಗೂ, ಏನೋ ಮಿಸ್ ಆಗ್ತಿದೆ. ಮೂರನೇ ಸಲ ಅಂದ, ಇವ್ರಿಗೆ ಗೊತ್ತಾಗೋಯ್ತು ನಿನ್ ನಗುನಾಗೆ ಎಲ್ಲ ತಿಳಿತು ಹೋಗು ಅಂದ್ರು. ಅವ್ನ್ ಡೈಲಾಗ್ ಹೇಳಿಲ್ಲ, ಬ್ಲಾಂಕ್ ಅಂದ್ರೆ ಹಂಗೆ ಕಳಿಸ್ಬಿಟ್ರಿ ಇವರು. ಅಂದ್ರೆ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಸ್ಟೇಜ್ ಬಹಳ ಮುಖ್ಯ ರಂಗದಲ್ಲಿ. ಸೊ ನಂಜುಂಡ, ನಿಮ್ದು ವಿಟಿ ನೋಡಿದ್ವಿ ಫಸ್ಟ್, ನೀವೇ ಅವ್ರನ್ನ ಆಕ್ಟಿಂಗ್ ಹೇಳಿದ್ರಿ ಅಂತ ಅವ್ರು ಹೇಳ್ತಾ ಇದ್ರು ಬಹಳ ಪ್ರೀತಿಯಿಂದ. ಬೆಂಗಳೂರಿಗೆ ಬಂದಂತ ದಿನಗಳಲ್ಲಿ 50 ರೂಪಾಯಿ 100 ರೂಪಾಯಿ ಅವ್ನ ಜೇಬಲ್ಲಿ ಏನಿರ್ತಿತ್ತು ಅದನ್ನು ನಾನು ಕೊಟ್ಟು ಸಹಾಯ ಮಾಡಿರುವಂತ ಗೆಳೆಯ. ಅಂದ್ರೆ ನಮ್ಮಿಬ್ರದ್ದು ಒಳ್ಳೆ ಮಜಾ ಇದೆ. ಹೋಟೆಲ್ಗೆ ಹೋಗ್ತಿದ್ವಿ, ಇವನ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಏ ಬಾರ ಮಾಡೋಣ ಅಂತ. ನಾನು ಅಲ್ಲಿ ಕೇಳ್ತಿದ್ದೆ, ಏನೋ ಗೊತ್ತಿಲ್ಲಪ್ಪ ನಮ್ಮ ಟೈಮ್ಗೆ, ಆರಾಮಾಗಿ ಬರ್ತಿದ್ವಿ. ಯಾವ ಹೋಟೆಲ್ ಸರ್? ಮೋಸ ಮಾಡಲು ಅಲ್ಲ, ಮೋಸ ಮಾಡ್ಬೇಕು ಅಂತಲ್ಲ. ಏನ್ ಡೈಲಾಗ್ ಹೇಳ್ತಿದ್ದೆ ಕೇಳಿ ಅವ್ರಿಗೆ, ಸ್ಟಾರ್ ಆದ್ಮೇಲೆ, ಸ್ಟಾರ್ ಆದ್ಮೇಲೆ ಎಲ್ಲ ಕೊಡ್ತೀನಿ ಅಂತ. ಆಮೇಲೆ ಮಾಡಿದಾನೆ, ಇಬ್ರು ಮಾಡಿದ್ರು ಹೋಗ್ಬಿಟ್ಟು ಒಂದ್ಸಲ ಬರೀ 20 ರೂಪಾಯಿ ತಿನ್ಬಿಟ್ಟು 1,000 ರೂಪಾಯಿ ಕೊಟ್ಬಿಟ್ಟು ತಗೊಳ್ಳಿ ನಿಮ್ದು ಹಳೆ ಬ್ಯಾಲೆನ್ಸ್. ಏನು ಯಾವ ಬ್ಯಾಲೆನ್ಸ್? 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ರ? ಹಳೆ ಬ್ಯಾಲೆನ್ಸ್ ತುಂಬಾ ಇದೆ ಇಟ್ಕೊಳ್ಳಿ. ಅಂದ್ರೆ ಆಟಿಟ್ಯೂಡ್ ಹೆಂಗಿರ್ತಿತ್ತು ಅಂದ್ರೆ, ಸ್ಟಾರ್ ಆದ್ಮೇಲೆ ಕೊಡೋಣ ಬಾರ ಶಿಷ್ಯ. ಅದು ಇವನು ಬಂದಾಗ ಬನಿಕಾಗ ಸೇರ್ಕೊಂಡಾಗ ಇನ್ನು ಮೇಜರ್ ಆಗಿರ್ಲಿಲ್ಲ, 17 ವರ್ಷ 7 ತಿಂಗಳು ಅವನ್ಗೆ ಅಷ್ಟೇ. ಓಕೆ, ಯಾವ್ದೋ ಮಾತಕ್ ಬಂದು ಏನೋ ಅಂದ ನನ್ಗೆ, ಅಂಕಲ್ ಹಂಗ ಮೆಜಾರಿಟಿಗೆ ಬಂದಿಲ್ಲ ನೀನು, ಎಷ್ಟೋ ಮಾತಾಡ್ತೀಯ ನೀನು ಅಂತಂದೆ. ಸುಮ್ನೆ ಬಿಟ್ಟ, ಆಗ ಸೈಲೆಂಟ್ ಆಗ್ಬಿಟ್ಟ. ಒಂದ್ 4-5 ತಿಂಗಳಾದ್ಮೇಲೆ ಅರ್ಧರಾತ್ರಿ ಫೋನು, ನಾನು ನವೀನ, ನಾನು ಇವತ್ತಿಂದ ಮೆಜಾರಿಟಿಗೆ ಬಂದಿದ್ದೀನಿ ಅಂತಾನೆ. ನಿಮ್ಗೆ ಆಯ್ತಪ್ಪ, ನೀನ್ ಮೆಜಾರಿಟಿ ಬಂದಿದ್ಯಾ, ಅರ್ಧರಾತ್ರಿ ಯಾಕೋ ನನಗೆ ಫೋನ್ ಮಾಡಿದೆ, 12 ಗಂಟೆ ಟೈಮ್ ನೋಡಿ ಇವಾಗ್ಲೇ ಮೆಜಾರಿಟಿ ನಾನು ಅಂತ. ಆಯ್ತಪ್ಪ ನಮಸ್ಕಾರ, ಓ ಮಲ್ಕೋ. ಬಟ್ ಒಂದು ಅವನಲ್ಲಿ ನಾವು ನೋಡಿದ ದಿವಸನೇ ಅನ್ಸಿತ್ತು ನನಗೆ, ಒಂದು ಕಿಚ್ಚಿದೆ ಇವನಿಗೆ ಅಂತ ಒಂದು ಇತ್ತು ನನಗೆ. ಅವ್ರು ನನ್ನಲ್ಲಿ ಅದೇನ್ ನೋಡಿದ್ರೋ ಗೊತ್ತಿಲ್ಲ, ಎಲ್ಲಾರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಒಂದೇ ಮಾತ್ರ ಹೇಳ್ಬೇಕಂದ್ರೆ ಸರ್, ನಾನು ಇವತ್ತೇನೇ ಆಗಿದ್ರು ರಂಗಭೂಮಿ ಕಾರಣ, ಇವರೆಲ್ಲರೂ ಕಾರಣ. ನಮ್ಮ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿ. ಓ ಬನ್ನಿ ಬನ್ನಿ, ಯಜಮಾನ್ರ ಪಕ್ಕನೇ ಇರ್ಬೇಕಾ? ಇವರು ಒಂಥರ ನಮಗೆ ಅಮ್ಮ ಹೆಂಗ್ ನೋಡ್ಕೊಂಡಿದ್ದಾರೆ ಹಂಗ್ ನೋಡ್ಕೊಂಡಿದ್ದಾರೆ ನನ್ನ. ನನ್ನೊಬ್ಬನಂತಲ್ಲ, ಇಡೀ ತಂಡದಲ್ಲಿ ಯಾರ್ಯಾರು ಇದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಇವ್ರಿಗೆ ನನ್ನ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ, ಏನೋ ಒಂದು ನಂಬಿಕೆ ಇವನೇನೋ ಮಾಡ್ತಾನೆ ಅಂತ. ನನ್ನ ಕಲರ್ ಇದ್ದಾನೆ ಅಂತಲ್ಲ ಇವನೇ, ನಾನು ಹೇಳಿದ್ರು ಭರಣ ಸರ್ನ ನೋಡಿ ಗಾಬರಿ ಆಗಿ ಡೈಲಾಗ್ ಮರ್ತಿದ್ದು ಇವರೇ, ಆ ಮಹಾನ್ ವ್ಯಕ್ತಿ. ಆಮೇಲೆ ಎಲ್ಲಿ ಸಿಕ್ಕರು ಯಾರು ಆರ್ಟಿಸ್ಟ್ ಗಳ ನಂಬರ್ ಕೇಳ್ತಾರೆ, ಸುಮ್ನೆ ಬಂದು ಪೂಜಾ ಗಾಂಧಿ ಅವ್ರ ನಂಬರ್ ಕೊಡಿ ಅಂದ್ರೆ ಇವ್ರ ನಂಬರ್ ಕೊಟ್ಬಿಡ್ತೀನಿ. ನಾನು ಹೇಳ್ತೀನಿ ಅವ್ನ ಇಲ್ಲ ಅಂತಾನೆ, ಅವ್ರ ಅಸಿಸ್ಟೆಂಟ್ ನೀವು ಫೋರ್ಸ್ ಮಾಡಿ ಕೊಡ್ತಾರೆ ಅಂತ. ಇವ್ರಿಗೆ ಫೋನ್ ಮಾಡ್ರಿ, ಕೊಡ್ರಿ ಮೇಡಮ್ ಕೊಡ್ರಿ. ನಮ್ಮ ಅಜ್ಜಿ ಸುತ್ತಾಗ್ಬಿಟ್ಟ ಅವ್ರೆ, ಮುಂದೆ ನಿಂತಿದ್ದೀನಿ, ಪೂಜಾ ಮೇಡಮ್ ಫೋನ್ ನಂಬರ್ ಕೊಡಿ ಅಂದ್ರು. ಪೂಜಾ ಮೇಡಮ್? ಓ ಪೂಜಮ್ಮ ಇರ್ಬೇಕು. ಇಲ್ಲಮ್ಮ ಅವ್ರು ಸತ್ತೋಗಿದ್ದಾರೆ, ಇವಾಗ ತಾನೆ ಸ್ಟೇಜ್ ಇಳಿದು ಹೋದ್ರು ಅದಂಗೆ ಸತ್ತೋಗ್ಬಿಡ್ತಾರೆ ಅಂತ ಕೇಳ್ತಾರೆ. ಇಲ್ಲಮ್ಮ ಸತ್ತೋದ್ರೆ ಅದಂಗೆ ಸತ್ತೋಗ್ತಾರೆ, ನೀವು ಸುಳ್ಳು ಹೇಳ್ತಾ ಇದ್ರೆ ಕೊಡಿ ಫೋನ್ ನಂಬರ್ ಕೊಡಿ ಮಾತಾಡ್ಬೇಕು. ಇದಕ್ಕೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಿರೋ ಯಶು ತುಂಬ ಎತ್ತರದ ಇದರಲ್ಲಿರುವಂಥದ್ದು, ಫಸ್ಟ್ ಬಂದು ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನಾನು ಭಾಳ ನೋಡಿದ್ದೀನಿ. ಸುಮಾರು ದಿನ ಊಟಕ್ಕೆ ಇದಿಲ್ದಿರ ಕಳ್ಳೆಪುರಿ ಮತ್ತು ನೀರು ತಿನ್ಕೊಂಡು ಕುಡ್ಕೊಂಡು
ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇರೆ ಯಾವುದೋ ಒಂದು ಟಾಯ್ಲೆಟ್ ಇದಕ್ಕೆ ಹೋಗಿ ಇದೆಲ್ಲ ಮಾಡ್ರೆ ನಾನು ನೋಡಿ ನನಗೆ ಭಾಳ ಸಂಕಟ ಆಗೋದು. ನಾನು ಹೇಳ್ಕೊತಾ ಇರಲ್ಲ, ಭಾಳ ಸಂಕೋಚ ಅವನಿಗೆ ಹೇಳ್ಕೊತಾ ಇರಲಿಲ್ಲ ಮುಂಚೆಯಿಂದನೂ ಅಷ್ಟೇ. ಅವನು ಏನು ಒಂದು ಒಂದು ಕಷ್ಟ ಅಂದ್ರೆ ಒಂದು ಚೂರು ಏನು ಹೇಳ್ಕೊತಾ ಇರಲಿಲ್ಲ. ಸುಖ ಏಯ್ ಮಗ ಸೂಪರ್ ಕಣೋ ಇಲ್ಲ ಈ ಸಗಳ ಈ ಥರದ್ದೆಲ್ಲ ಅವನು. ಸೊ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ಆಮೇಲೆ. ಹೀಗೆ ಅವನು ಬೆಳೀತಾ ಬೆಳೀತಾ ಯಾವತ್ತೋ ಒಂದಿನ ನನ್ನ ಹತ್ರ ಬಂದು ಒಂದ್ಜನ ನಾನು ಹೆಸರು ಸಿನಿಮಾಗೋಸ್ಕರ ಬದಲಾಯಿಸ್ಕೊಂಡಿದ್ದೀನಿ ನವೀನ್ ಅಲ್ಲ ಯಶ್ ಅಂತ ಅಂತ ಹೇಳ್ದೆ. ಅವತ್ತು ನಾನು ಅದು ಯಾವ ಗ್ಯಾನ್ದಲ್ಲಿ ಯಾವ ಇದ್ರಲ್ಲಿ ಹೇಳಿದ್ನೋ ಯಶ್ ಅನ್ನೋ ಪದಕ್ಕೆ ನೀನು ಯಶಸ್ಸು ತಂದುಕೊಡ್ಬೇಕು ಅಂದೆ. ಇವತ್ತು ಅದನ್ನ ಪ್ರೂವ್ ಮಾಡಿ. ವಾವ್ ವೆರಿ ಗುಡ್, ಥ್ಯಾಂಕ್ ಯು. ಎಲ್ಲರೂ ಬೆನಕಲ್ಲಿ ಇದ್ದೀರಾ, ಡೈರೆಕ್ಟರ್ ಬೇರಿದ್ದಾರೆ, ಒಂದು ಸಣ್ಣ ಪರ್ಫಾರ್ಮೆನ್ಸ್ ಜಸ್ಟ್ ಜೊತೆ ಆಗ್ಬಿಡ್ಲಿ. ಬೆನಕಲ್ಲಿ ಒಂದು ಜೋಕುಮಾರ ಸ್ವಾಮಿ ಅಂತ ಒಂದು ನಾಟಕವನ್ನ ಮಾಡಿದ್ವಿ. ಚಂದ್ರಶೇಖರ್ ಕಂಬಾರ ಅವರ ಬರವಣಿಗೆ ಮತ್ತೆ ನಿರ್ದೇಶನಾನ ಬಿ ವಿ ಕಾರಂತ್ ಸರ್ ಮಾಡಿದ್ರು. ಆ ನಾಟಕದ್ದು ಒಂದು ಪ್ರಾರ್ಥನೆ ಆಗಿದೆ, ಅದನ್ನ ನಿಮ್ಮ ಮುಂದೆ. ಶರಣು ಹೇಳೇಬ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ವಾವ್ ವಾವ್ ವಾವ್, ಥ್ಯಾಂಕ್ ಯು, ಲವ್ಲಿ ಲವ್ಲಿ ಲವ್ಲಿ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮೈಸೂರು ಫ್ಯಾಮಿಲಿ ನಮ್ಗೆ ಇಂಟ್ರೊಡ್ಯೂಸ್ ಆದ್ರು, ಬೆಂಗಳೂರಲ್ಲಿ ಬೆನಕ ಅನ್ನೋ ಫ್ಯಾಮಿಲಿ ನಿಮ್ಗೆ ಸಿಕ್ತು, ನಂತರ ರಂಗಭೂಮಿಯಿಂದ ನೀವು ಶಿಫ್ಟ್ ಆಗಿದ್ದು ಸಿನಿಮಾಗೆ ಹೇಗೆ? ಇಲ್ಲ ಥಿಯೇಟರ್ ಅಲ್ಲಿ ಇದ್ದೆ, ನಾಟಕಗಳೆಲ್ಲ ಮಾಡ್ತಾ ಇದ್ದೆ, ಸೀರಿಯಲ್ ಮಾಡೋದನ್ನ ನೋಡಿ ನನಗೆ ಸಿನಿಮಾ ಅವಕಾಶ ಬಂತು. ಈ ಗ್ಯಾಪ್ ಅಲ್ಲಿ ಯಾವುದೋ ಸ್ಟಾಪ್ ಅಂತ ಒಂದು ಸಿನಿಮಾ, ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಹೋದ್ರಿ ಅಂತ ಸುದ್ದಿ, ನಿಜಾನ? ಏನೋ ಒಂದು ಮಾಡ್ಬೇಕಲ್ಲ, ಸಿನಿಮಾ ಇಂಡಸ್ಟ್ರಿ ಇರಬೇಕು, ವರ್ಕ್ ಮಾಡ್ತೀನಿ ನಾನು ಅಸಿಸ್ಟೆಂಟ್ ಆಗಿ ಆ ಸಿನಿಮಾಲಿ. ಸ್ಟಾಪ್ ಅಂತ ಸಿನಿಮಾ ಸ್ಟಾಪ್ ಆಗೋಯ್ತು, ಸ್ಟಾಪ್ ಆಗೋಯ್ತು, ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಓಕೆ, ಅದೊಂದು ಒಂದು ಸ್ವಲ್ಪ ದಿನದಷ್ಟೇ. ಅಲ್ಲಿ ನನಗೆ ಮೋಹನ್ ಅಂತ ಒಬ್ರು ಫ್ರೆಂಡ್ ಆದ್ರು, ಮೋಹನ್ ಮೋಹನ್ ಅಂತ, ಅಲ್ಲಿ ಅಸೋಸಿಯೇಟ್ ಆಗಿದ್ರು. ಓ ಹಾಯ್, ಫಸ್ಟ್ ಟೈಮ್ ಅವರು ಅಸ್ಟೆಂಟ್ ಡೈರೆಕ್ಟರ್ ಬಂದು ಸೇರ್ಕೊಂಡಾಗ ಎಷ್ಟು ನೋಡೋದಕ್ಕೆ ಅನ್ಕೊಂಡೆ, ಇವರು ಅಸ್ಟೆಂಟ್ ಡೈರೆಕ್ಟರ್ ಬಂದಿಲ್ಲ, ಬೇರೆ ಉದ್ದೇಶ ಇಟ್ಕೊಂಡ್ ಬಂದಿದ್ದಾನೆ ಯಶ್ವಂತ್. ಆರ್ಟಿಸ್ಟ್ ಆಗ್ತಾರೆ ಗೊತ್ತು ನಿಮ್ಗೆ? ಬೇರೆ ಉದ್ದೇಶ ಇತ್ತು ಅಂತ, ಬಟ್ ಆರ್ಟಿಸ್ಟ್ ಆಗ್ತಾನೆ ಅಂತ ಗೊತ್ತಿರಲಿಲ್ಲ. ಸೊ ಅಬ್ಸರ್ವ್ ಮಾಡೋ ಒಂದ್ಸಲ ಕೇಳಿದೆ, ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದೀನಿ, ಇಂಡಸ್ಟ್ರಿಗೆ ಬರ್ಬೇಕಲ್ಲ, ಯಾಗೋ ಬಂದು ಸೇರ್ಕೊಳ್ಳೋಣ ಅನ್ನಿಸ್ತು ಬಂದೆ ಅಂತ. ಪರಿಚಯ ಆಗೋ ಒಂದು ವಾರದಲ್ಲೇ ಸ್ಟಾಪ್ ಹಾಗೆ ಸ್ಟಾಪ್ ಆಗೋಯ್ತು. ಓಕೆ, ಸ್ಟಾಪ್ ಆಗೋಯ್ತಲ್ಲ, ರಾತ್ರಿ ರಾತ್ರಿ ಹೋಟೆಲಲ್ಲಿ ರೂಮ್ ಇಲ್ಲ, ನಾನು ಅವ್ರ ಮುಂದೆ ಫೋನ್ ಮಾಡಿದ್ದೆ, ಯಾರ್ದೋ ನಮ್ಮ ರಿಲೇಟಿವ್ ಮನೆಗೆ ಲಗೇಜ್ ಇಡ್ಬೋದಾ, ಇರೋಕಲ್ಲ ಲಗೇಜ್ ಇಡ್ಬೋದಾ ಅಂತ ಕೇಳಿದ್ರೆ, ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ನೆಂಟ್ರು ಹೇಳಿದ್ರು. ಹೇಳಿದ್ರು ನನಗಲ್ಲಿ ಲಗೇಜ್ ಇಡೋಕೆ ಆಗಲಿಲ್ಲ ಅಂತ ಗೊತ್ತಾಯ್ತಲ್ಲ, ಫೋನ್ ಇಟ್ಟು ನಾನು ಬಂದೆ. ನಾನು ತೋರಿಸ್ಕೊಳ್ಳಲ್ಲ ಏನಿದ್ರು, ಇವರು ಏನಾಯ್ತು, ಇವ್ರು ಗೊತ್ತಲ್ಲ ಅನುಭವ, ಇವರು ಸೈಕಲ್ ಹೊಡೆದಿದ್ದಾರೆ. ಸೊ ನಾನಂದೆ ಇಲ್ಲ ಏನಿಲ್ಲ, ಸ್ವಲ್ಪ ನಮ್ಮ ಅವರೆಲ್ಲೋ ನಮ್ಮ ರಿಲೇಟಿವ್ ಬ್ಯುಸಿ ಇದ್ದಾರೆ, ಆಮೇಲೆ ಬನ್ನಿ ನಮ್ಮ ಮನೆಗೆ ಹೋಗೋಣ. ನನಗೆ ಸಂಕೋಚ, ಇಲ್ಲ ಬೇಡ ಸರಿ ಬಂದ್ವಿ ಕರ್ಕೊಂಡೋದ್ರು. ಹೋದ್ವಿ, ಹೋಗಿ ನೋಡಿದ್ರೆ ಒಂದು ಚಿಕ್ಕ ಮನೆ ಅಂದರೆ ಯಾವುದು ನಾವೇನು ತುಂಬ ದೊಡ್ಡವರು ಅಂತಲ್ಲ, ಅಲ್ಲಿ ಹಾಲ್ ಮಾತ್ರ ಇದ್ದಿದ್ದು, ರೂಮ್ ಇಲ್ಲ, ಕಿಚನ್ನು ಒಂದು ಸಣ್ಣ ಬಚ್ಚಲ ಮನೆ, ಅದರಲ್ಲಿ ಇವರು ಇವ್ರ ಮದರ್ ಇಬ್ಬರು ಇದ್ರು. ಸೊ ಅಲ್ಲಿ ನನಗೆ ಎಲ್ಲಿ ಜಾಗ, ಇವ್ರ ಮನಸ್ಸು ಎಷ್ಟು ದೊಡ್ಡದು ನೋಡಿ, ಜಾಗ ಚಿಕ್ಕದಾದ್ರು ಅಲ್ಲಿ ಇವರೊಬ್ರು ಇರಲಿ ಅಂತ ಕರೆದ್ರಲ್ಲ, ನನಗೆ ಹೋದೆ ಒಂಥರ ಆಗೋಯ್ತು. ಲಗೇಜ್ ಇದ್ಬಿಟ್ಟು ಒಂಚೂರು ಹೊರಗಡೆ ಬರ್ತೀನಿ ಅಂದ್ಬಿಟ್ಟು ಹೊರಟದೆ. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡೆ. ನಾನು ರಾತ್ರಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡೆ, ಮೈಸೂರು ಬ್ಲಾಕ್ ಇದೆ ಬಸ್ ನಿಲ್ಲೋ ಜಾಗ, ಕೂತಿದ್ದೀನಿ ಮೈಸೂರಿಗೆ ಹೋಗ್ಲ ಇಲ್ಲೇ ಇರಲ್ಲ ಅನ್ನೋ ಡಿಸಿಷನ್ ನನಗೆ. ಮೈಸೂರು ಮೈಸೂರು ಯಾರೀ ಮೈಸೂರು ಅಂತಾರೆ, 5 ನಿಮಿಷಕ್ಕೆ ಒಂದ್ಸಲ ಬಸ್ಸು, ಈ ಕಡೆ ತಿರುಗಿದ್ರೆ ಪಕ್ಕದಲ್ಲಿ ಗಾಂಧಿನಗರ, ಹಿಂಗ್ ಹೋದ್ರೆ ಫಿನಿಶ್, ಹಿಂಗ್ ಹೋದ್ರೆ ಇದು ಮೈಸೂರು ಹೋದ್ರೆ ವಾಪಸ್ ನಿಮ್ಗೆ ನಟರಾಗ ಚಾನ್ಸ್ ಇಲ್ಲ, ಅವಶ್ಯಕತೆಗಳದ್ದು ಇದು ಬೇರೆ, ನನ್ನ ಉಚಿತನ ಬೇರೆ. ಇಡೀ ರಾತ್ರಿ ಕಳೆದೆ ಸರ್ ಅಲ್ಲಿ ಮಲ್ಕೊಂಡೆ, ಕೆಲವು ಮಲಗದವ್ರು ಪೊಲೀಸ್ನವ್ರು ಹೊಡಿತಾರೆ ಬಂದು. ಸೊ ಅವತ್ತಿನ ದಿನ ಕೂತಾಗ ನನಗೆ ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತು ಅಲ್ಲಿ, ಭಿಕ್ಷುಕರು ನೋಡಿದೆ, ಯಾರೋ ವಯಸ್ಸಾದವ್ರನ್ನ ನೋಡಿದೆ, ಅಲ್ಲಿ ಯಾರು ರಾತ್ರಿ ವೇಶ್ಯರು ನಿಂತ್ಕೊಂಡು ಅಲ್ಲಿ ಓಡಾಡ್ತಿದ್ರು,
ಪೊಲೀಸ್ನವ್ರು ನೋಡಿದೆ, ಇಡೀ ಒಂದ್ ರಾತ್ರಿ ಬೇರೆ ಪ್ರಪಂಚ ಆಗ್ಬಿಡ್ತು ನನಗೆ. ಎಷ್ಟೊಂದ್ ಜನ ಎಲ್ಲಾರು ಬದುಕಲೇಬೇಕು, ನಾನು ಬದುಕ್ಬೇಕು, ಒಂದು ಬದುಕು ವಯಸ್ಸಾಗೋಗಿದೆ ಇವ್ರಿಗೆ. ಇವನೇನ್ ಅನ್ಕೊಂಡಿದ್ ನಾವು ಮಾಡಿದಾನೋ ಮಾಡಿಲ್ವೋ, ನಾನ್ ಮಾಡ್ಬೇಕು ಇಲ್ಲಿಂದ ಏನಾದ್ರೂ ಕಷ್ಟ ಆಗ್ಲಿ, ಇಲ್ಲಿ ನಾನ್ ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನ್ ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂತು. ಅದನ್ನ ನೋಡ್ಬಿಟ್ಟು ನಾನು ವಾಪಸ್ ಬಂದೆ ಪರವಾಗಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ನೀವು ಮಾತಾಡ್ತಿರ್ಬೇಕಾದ್ರೆ ಅಮ್ಮ ಬಹಳ ಭಾವುಕರಾಗ್ತಿದ್ದಾರೆ. ನೀವು ಹೇಳ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ವಿಷಯ, ನಾನು ಹೇಳೇ ಇಲ್ಲ ನಮ್ಮ ಮನೇಲಿ. ಹೌದಾ? ನೋಡಿ ಎಷ್ಟು ಕಷ್ಟಪಟ್ಟಿದ್ದಾನೆ, ಅದೆಲ್ಲ ಇವಾಗ ನಮ್ಗೆ ತುಂಬಾ ಬೇಕು. ಇಲ್ಲಿ ಬಂದು ಕಷ್ಟಪಟ್ಟು ಊಟ ಇಲ್ಲದೆ ಆಟ ಕೆಟ್ಟ ಆಟ ಮಾಡ್ಬೇಕು ಅಂದಿದ್ ಮಾಡ್ಬೇಕು. ಬಟ್ ಕೊನೆಗೆ ನೋಡಿ ಅದು ಎಲ್ಲಿ ಬಂದು ನಿಲ್ಸಿದೆ ಅವ್ರನ್ನ ಅಂತ. ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ ಯಶ್, ಅದಕ್ಕೆ ಕಾರಣ ನೀವೆಲ್ಲ, ಅದನ್ನ ಅವರು ಹೇಳ್ತಿದ್ದಾರೆ ನಿಮ್ಮೆಲ್ರಿಗೂ. ಇಲ್ಲ ಏನಂದ್ರೆ ಇಷ್ಟು ಇದು ಕಷ್ಟ ಆಗಿಷ್ಟ ಅಂತ ಏನು ಹೇಳಿದ್ರು, ನನಗೆ ರಾತ್ರಿ ಇವತ್ತು ತುತ್ತು ತಿನ್ನಿಸದೆ ಊಟ ಮಾಡ್ತಿರ್ಲಿಲ್ಲ, ಅಷ್ಟು ಪ್ಯಾಂಪರ್ಡ್ ಬಂದ್ ನಾನು. ಇವರೆಲ್ಲ ನಮ್ ನೋಡಿ ನಗೋರು, ಇವ್ರು ಏನ್ರಿ ಹಿಂಗ್ ಬೆಳೆದು ಬಿಟ್ಟಿದ್ರೆ ನೀವು ಅಂತ. ಇಷ್ಟು ಮುದ್ದು ಮಾಡ್ತಾರೆ ನಿಮ್ಮ ಮನೇಲಿ, ಇದೇನು ಕಷ್ಟ ಅಂತೀರ? ಕಷ್ಟ ಅಂದ್ರೆ ನಮ್ಮ ಮನೇಲಿ ಕಷ್ಟ ತೋರಿಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ನಮಗೆ ಗೊತ್ತಾದ್ಮೇಲೆ ನಾವು ಏನೋ ಮಾಡ್ಬೇಕಪ್ಪ ಅಂದಿದ್ದು, ತಿನ್ನಿಸ್ಬಿಟ್ಟೆ ಮಲಗಿಸ್ತಾ ಇದ್ದಿದ್ ನಮ್ಮ ತಂದೆ ತಾಯಿ ಅಷ್ಟು ಮುದ್ದಾಗಿ ಬೆಳೆಸಿದ್ರು. ತಾಯಿನೂ ಅಷ್ಟೇ ಪಾಪ, ನಮ್ಗೆ ಇವತ್ತು ನಮ್ಮನ್ನ ನೋಡ್ಕೊಂಡಿದ್ದಾರೆ ಎಷ್ಟೋ ಜನ ಸರ್. ನಾನು ಹೇಳ್ತೀನಲ್ಲ ಅದಕ್ಕೆ ನಾನೊಂದು ಹೇಳ್ತೀನಿ, ಒಬ್ಬ ವ್ಯಕ್ತಿ ಮಾಡ್ತೀನಿ ಅಂತ ಹೊರಟ್ರೆ ಇಡೀ ಜಗತ್ತೇ ನಿಮಗೆ ಸಹಾಯ ಮಾಡುತ್ತೆ. ಮಾಡ್ತೀನಿ ಅಂತ ಹೊರಡ್ಬೇಕಷ್ಟು. ಥ್ಯಾಂಕ್ ಯು ಸೋ ಮಚ್. ಈಗ ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಬಾಂಬೆ ಮಿಠಾಯಿ ಅಂತ, ಒಳ್ಳೇದಾಗ್ಲಿ, ಅವರಲ್ಲಿ ತುಂಬಾ ವಿಷಯ ಇದೆ, ಒಳ್ಳೆ ಸಕ್ಸಸ್ ಅವ್ರಿಗೆ ಸಿಗ್ಲಿ. ವೆರಿ ಗುಡ್, ಒಳ್ಳೆದಾಗಿ ಬಾಂಬೆ ಮಿಠಾಯಿ. ಥ್ಯಾಂಕ್ ಯು ಸೋ ಮಚ್. ಸೋ ನಡೀತಾ ಇದಾರೆ, ಸೀರಿಯಲ್ ಶುರು ಮಾಡಿದ್ರಿ. ಇವ್ರು ಹೇಳಿದ್ರು ಉತ್ತರಾಯಣ ಶುರು ಆಯ್ತು, ನಂದಗೋಕುಲ ಶುರು ಆಯ್ತು, ನಂತರ ನಂದಗೋಕುಲಲ್ಲಿ ನಿಮ್ಮ ಫಸ್ಟ್ ಪೇರ್ ಯಾರು ಸರ್? ಶ್ರುತಿ ನಾಯ್ಡು. ನಿಮ್ಮ ಫಸ್ಟ್ ಹೀರೋಯಿನ್ ನಿಮ್ಮ ಬಗ್ಗೆ ಏನ್ ಹೇಳಿದ್ರೆ ನೋಡಿ. ಹಾಯ್ ಯಶ್, ಯಶ್ ಅನ್ನಕ್ಕಿಂತ ಹಾಯ್ ನವೀನ್ ಅಂತೀನಿ, ಬಿಕಾಸ್ ನನಗೆ ನೀನ್ ಪರಿಚಯ ಆಗಿರೋದು ನವೀನ್ ಅಂತ. ಯುವರ್ ಫಸ್ಟ್ ಶಾಟ್ ಐ ಥಿಂಕ್ ವಾಸ್ ವಿತ್ ಮೀ. ನನ್ನ ನಿನ್ನ ಒಂದು ರೊಮ್ಯಾಂಟಿಕ್ ಬಿಟ್ಟಿತ್ತು, ಆ ರೊಮ್ಯಾಂಟಿಕ್ ಬಿಟ್ಟಿದ್ದು ನೀನು ಎಷ್ಟು ನರ್ವಸ್ ಆಗಿದ್ದೆ, ಎಷ್ಟು ಟೆನ್ಸ್ಡ್ ಆಗಿದ್ದೆ, ಐ ಸ್ಟಿಲ್ ರಿಮೆಂಬರ್. ಶಾರ್ಟ್ ಹೆಂಗಿತ್ತು ಅಂದ್ರೆ ಐ ಡೋಂಟ್ ನೋ ನಿನಗೆ ನೆನಪಿದೆಯೋ ಇಲ್ವೋ, ಬಟ್ ಸೀರೆ ಉಟ್ಟಿರ್ತೀನಿ, ನೀನ್ ಬಂದು ಹಿಂಗೆ ಡಾನ್ಸ್ ಮಾಡಿ ಆ ಸೀರೆ ಹೆಂಗ್ ಹಿಡಿದ್ರೆ ಹಂಗೆ ಎಳಿತೀಯ, ಅಂಡ್ ಐ ವಿಲ್ ಬಿ ಇನ್ ಅ ಶಾರ್ಟ್ ಸ್ಕರ್ಟ್. ಅದನ್ನ ನೋಡಿ ಯು ವಿಲ್ ಬಿ ಸರ್ಪ್ರೈಸ್ಡ್ ಅನ್ನೋ ತರ ಒಂದು ಶಾರ್ಟ್ ಇಟ್ಟಿದ್ರು ಅವರು. ಯು ಆರ್ ಸೋ ವರೀಡ್, ಯು ಆರ್ ಸೋ ಟೆನ್ಸ್ಡ್, ಆಲ್ಮೋಸ್ಟ್ ಯು ಆರ್ ಸ್ವೆಟಿಂಗ್ ಅಂಡ್ ಶಿವರಿಂಗ್. ಇವತ್ತು ನೀನು ಸಿನಿಮಾದಲ್ಲಿ ರಮ್ಯಾ ಅವ್ರ ಜೊತೆ ಇರ್ಬೋದು, ರಾಧಿಕಾ ಪಂಡಿತ್ ಜೊತೆ ಇರ್ಬೋದು, ಅಮೂಲ್ಯ ಜೊತೆ ಇರ್ಬೋದು, ನೀನು ಆ ರೊಮ್ಯಾಂಟಿಕ್ ಸಾಂಗ್ಸ್ ನೋಡಿದಾಗ ಫಸ್ಟ್ ನವೀನ್ಗೂ ಈಗಿಗೂ ಎಷ್ಟು ವ್ಯತ್ಯಾಸ ಇದೆ. ಯು ಬಿಕಮ್ ಅ ಪಂಟರ್ ಇನ್ ರೊಮ್ಯಾಂಟಿಕ್ ಸೀನ್ಸ್, ರೊಮ್ಯಾಂಟಿಕ್ ಸಾಂಗ್ಸ್. ಅದಕ್ಕೆಲ್ಲ ಕ್ರೆಡಿಟ್ ನೀನು ನನಗೆ ಕೊಡ್ಬೇಕು, ಬಿಕಾಸ್ ನಾನೇ ನಿನಗೆ ಟ್ರೈನ್ ಮಾಡಿದ್ದು. ಐ ಹೋಪ್ ಯು ರಿಮೆಂಬರ್. ನಾವು ಸಂವಾದಕ್ಕೆ ಹೋದಾಗ ಜನ ಕೇಳಿದ್ರು ನಿಮಗೆ, ನೀವು ನಿಮ್ಮ ಇಡೀ ಸೀರಿಯಲಲ್ಲಿ ತುಂಬ ಹೇಟ್ ಮಾಡುವಂಥ ಕ್ಯಾರೆಕ್ಟರ್ ಯಾವುದು ಅಂತ. ಅವಾಗ ನೀನು ನನ್ನ ಹೆಸರು ಹೇಳಿದ್ದೆ, ಬಿಕಾಸ್ ಕ್ಯಾರೆಕ್ಟ್ರು ಹಂಗಿತ್ತು. ಬಟ್ ಐ ನೋ ವಿ ಬೋತ್ ಆರ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಸೊ ಶ್ರುತಿ ಅವ್ರು ಹೇಳಿದ್ರು ಬಹಳ ಮುಜುಗರ ಪಡ್ತಿದ್ರಿ ಅಂತ. ನಿಮ್ಮ ಪ್ರೀವಿಯಸ್ ಫ್ರೆಂಡ್ಸ್ ಹೇಳಿದ್ರು ಏನೇ ಸೀನ್ ಇದ್ರು ರಿಹರ್ಸಲ್ ಮಾಡ್ತಿದ್ದ, ನೈಟ್ ಎಲ್ಲ ರಿಹರ್ಸಲ್ ಮಾಡ್ತಿದ್ರು. ಈ ರೊಮ್ಯಾಂಟಿಕ್ ಸೀನ್ ಎಲ್ಲ ಹೆಂಗೆ ನೀವು ರಿಹರ್ಸಲ್ ಮಾಡಕ್ಕೆ ಹೇಳಿ? ಅದೊಂದೇ ಸರ್, ಬಹಳ ಕಷ್ಟ, ತುಂಬಾ ಕಷ್ಟವಾದ ವಿಷಯ ನನಗೆ ರೊಮ್ಯಾಂಟಿಕ್ ಸೀನ್ ಅಲ್ಲಿ. ಇವಾಗ ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ನನ್ನ ರೊಮ್ಯಾಂಟಿಕ್ ಸಿನಿಮಾ ಸೀನ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ. ಎಷ್ಟು ನರ್ವಸ್ ಆಗಿದೆ ಅಂದ್ರೆ, ನಾನು ರಾಧಿಕಾ ಗಿರಿ ಎಲ್ಲ ಇರ್ತಿದ್ರು, ಎಲ್ಲ ನಗ್ತಾ ಇದಾರೆ ನನ್ನ ನೋಡಿ. ನನಗೇನಂದ್ರೆ ಇವತ್ತಿಗೂ ಅಷ್ಟೇ, ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್, ವೆರಿ ಗುಡ್. ಯಾಕಂದ್ರೆ ಆತರ ಎಷ್ಟೋ ಜನ ನೋಡ್ತಾ ಇರ್ತಾರೆ. ನನಗೆ ವೆರಿ ಫಸ್ಟ್ ಶಾರ್ಟ್ ಸೀರೆ ಎಳಿಬೇಕು ಅಂತ ಕೊಟ್ರೆ ಏನಾಗ್ಬೇಡ ಸರ್ ನನ್ ಕತೆ ಈ ಸೀರಿಯಲ್ ಅಲ್ಲಿ. ಅಯ್ಯೋ ಏನಪ್ಪ ಇದು ಅಂತ. ಇವರೆಲ್ಲ ನನಗೆ ಹಾಳ್ ಮಾಡಿದ ಎಲ್ಲಿ ಅಂದ್ರೆ, ಎಕ್ಸ್ಟ್ರಾ ಧೈರ್ಯ ಕೊಡ್ತಾ ಇದ್ರು, ಡೋಂಟ್ ವರಿ ಏನಿಲ್ಲ, ಜೀವಳ ಬೇರೆ ಬಂದ್ಬಿಟ್ಟು ಏನಾಗಲ್ಲ, ಜಸ್ಟ್ ಹಿಂಗ್ ಎಳಿತೀಯಾ ಹಿಂಗ್ ಇರ್ತೀನಿ ತಲ ನಿಮಿಷ ಇರಮ್ಮ ನೀನು ಅಂದ್ರೆ ಅವಳು ಆಕ್ಟ್ ಇದು ಅಂತ. ಡೋಂಟ್ ವರಿ. ಈಗ ಸಿ ಇಮ್ಯಾಜಿನ್, ನಾನು ನಿನ್ ಗರ್ಲ್ ಫ್ರೆಂಡ್ ಅನ್ಕೋ, ದಯವಿಟ್ಟು ನನ್ನ ನರ್ವಸ್ ಮಾಡಬೇಡಿ, ಹೆಂಗೋ ನಾನು ಮಾಡ್ಕೋತೀನಿ, ನೀವಿನ್ ಜಾಸ್ತಿ ನನ್ನ ಕಂಫರ್ಟ್ ಲೆವೆಲ್ ತರಬೇಡಿ ನಗೋದು ನಾವು. ಆ ತರ ಶುರು ಆಯ್ತು. ಅದಾದ್ಮೇಲೆ ನಮ್ ತಾಯಿ ರೇಗ್ಸವ್ರು ಯಾವಾಗ್ಲೂ ನನ್ಗೆ, ನಿನಗೆ ಬರಲ್ಲ ಕಣ ರೊಮ್ಯಾಂಟಿಕ್ ಸೀನ್ ಬರಲ್ಲ, ರಮೇಶ್ ಅರವಿಂದ್ ಅವ್ರು ನೋಡು, ಅನಂತ್ ನಾಗ್ ಅವ್ರು ನೋಡು, ಅಣ್ಣವ್ರು ನೋಡು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ನೀನು ಒಳ್ಳೆ ಹುಡುಗಿನ ಗುರಾಯಿಸ್ತೀಯ, ಒಡೆಯೋನಂಗ್ ನೋಡ್ತಿರ್ತೀಯ ಕಣ, ಹಂಗೆಲ್ಲ ಪ್ರೀತಿ ನೋಡ್ಬೇಕು ಅಂತ. ನೀವು ನಂಬಲ್ಲ, ಹೆಲ್ಮೆಟ್ ಹಾಕೊಂಡು ಪಾರ್ಕ್ ಕೂತಿದ್ದೀನಿ ನಾನು. ಹೆಂಗೆ ಹುಡುಗ ಹುಡುಗಿರಿ, ಯಾಕಂದ್ರೆ ಸೀರಿಯಲ್ ಮಾಡೋ ಟೈಮಲ್ಲಿ ಇದೊಂದೇ ಕಂಪ್ಲೇಂಟ್, ನಮ್ಮ ಡೈರೆಕ್ಟರ್ ವಿನು ಬಳಂಜ್ ಅಂತ ಇದ್ರು,
ರೊಮ್ಯಾಂಟಿಕ್ ಸೀನ್ ನಿಂಗೆ ಬರಲ್ಲ ಅಂತ. ಅಯ್ಯೋ ತೆರಿ ಏನಯ್ಯ ಇದು ರೊಮ್ಯಾಂಟಿಕ್ ಸೀನ್ ಸರಿ ನೋಡೇಬೇಡ ಅಂತ ಹೆಲ್ಮೆಟ್ ಹಾಕೊಳ್ಳೋದು ಗುರ್ತಿಡ್ತಾರಲ್ಲ ಸೀರಿಯಲ್ ಅಲ್ಲಿ ಪಾರ್ಕ್ಗಳಿಗೆ ಹೋಗಿ ಕುತ್ಕೊಳ್ಳೋದು ನಾನು. ಹೆಂಗ್ ರೊಮ್ಯಾನ್ಸ್ ನಡೀತಾ ರಿಯಲ್ ಹೆಂಗ್ ಕುತ್ಕೋತಾರೆ ಬಾಡಿ ಲ್ಯಾಂಗ್ವೇಜ್ ಅಂತ ರೊಮ್ಯಾಂಟಿಕ್ ಹೆಂಗೆ ಅಂತ. ಸೊ ಯಾರೋ ಒಬ್ರು ಸುಮ್ಮನೆ ಹಿಂಗೆ ಅಂತ ಇರ್ತಾರೆ, ಇನ್ನೇನೋ ಹಿಂಗೆ ಅಂತಾರೆ, ಏನೋ ಮಾತಾಡ್ತಾರೆ, ಹಿಂಗ ಇದೆಲ್ಲ ನೋಡ ಹಾ ಓಕೆ ಓಕೆ ಇದ 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 ಅಂತ ಆಮೇಲೆ ಕೆಲವು ನೋಡಬಾರದು ನೋಡ್ತಿದ್ದೆ ತಿರ್ಕೋತಿದ್ದೆ. ಸೊ ಈ ಥರದ್ದೆಲ್ಲ ಆಗಿ ಎಫರ್ಟ್ ಹಾಕಿ ಆಮೇಲೆ ನಮ್ಮ ಅಮ್ಮ ಫಸ್ಟ್ ಹೀರೋಯಿನ್ ನನಗೆ. ಹೌದಾ? ಏನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಮ್ಮ ಅಮ್ಮನ ಮುಗಮ್ಮ ನೋಡಮ್ಮ ರೊಮ್ಯಾಂಟಿಕ್ ಆಗಿದ್ದೀನ ಈಗ ದೈವ. ಸೊ ಆ ಥರ ಪ್ರಾಕ್ಟೀಸ್ ಮಾಡಿ ಮಾಡಿ ಆಮೇಲೆ ಓಕೆ ಒಂದು ರೇಂಜಿಗೆ ರೆಡಿ ಆಗ್ಬಿಟ್ಟೆ. ವಾವ್. ಮನೇಲಿ ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ರಮ್ಮ ಸೀನ್ಸ್ ಎಲ್ಲ? ನನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು. ನಿಮ್ಮನ್ನ ಹಿಡ್ಕೊಂಡು? ಆಮೇಲೆ ಹಾಡು ಹೇಳೋದು. ಇವಾಗ್ಲೂ ಕಿತಾಪತಿ ಮಾಡ್ತೀನಿ. ಈ ತರ ನಮ್ಗೆ ಲೀಡ್ ಕೊಟ್ಬಿಟ್ಟು ನಾವು ಬಿಡ್ತೀವ, ನಿಮ್ಮನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಿರ್ತೀವ ಮೇಡಮ್ ಈ ಶೋ ಅಲ್ಲಿ ಮಾಡೋ ಅಂತಾರೆ. ನಾನು ಮಾಡಲ್ಲ, ಅವನ್ ಮಾಡ್ತಾನೆ. ಹೌ ಏನ್ ಸರ್ ಅದರ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಮನೇಲಿಂಗೆ ಕಾಟ ಕೊಡೋದು ನಾನು. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಕೊಟ್ಟಿದ್ದ ಹಾಕಿದ ನೋಟೊಂದ ಟೀ ಶರ್ಟ್ ಅಲ್ಲ ಹಾಕ್ಲ ನೋಡಿ ಸರ್ 500 ರೂಪಾಯಿ ಕೊಡ್ತೀವಿ ಸಲ ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ 500 ನೋಡಿ 10 ರೂಪಾಯಿಂದ 500 ರೂಪಾಯಿ 10 ರೂಪಾಯಿ ಅಷ್ಟೇ ಅದು ಪ್ರಮೋಷನ್. ಓಕೆ ಒನ್ ಮ್ಯಾನ್ ಹೂ ವಾಸ್ ಆಲ್ವೇಸ್ ರಿಮೈಂಡ್ ವಿತ್ ನಿಮ್ ಜೊತೆಗೆ ಇದ್ದವರು ಎಲ್ಲಾ ಚಿತ್ರದಲ್ಲೂ ಒಬ್ರು ನಮ್ ಜೊತೆ ಇದ್ದಾರೆ, ಬನ್ನಿ ಸರ್. ಜೊತೆಗೆ ಇದ್ರಿ ಎಲ್ಲ ರಾಕಿ ರಾಕಿ ಎಲ್ಲ ರಾಕಿಂಗ್ ಸ್ಟಾರ್ ಡಾನ್ಸಿಂಗ್ ಸ್ಟಾರ್ ತೋರಿಸಿದ್ ನೀವು. ಆಮೇಲೆ ಕೈ ಮುರಿದೋಗಿತ್ತು, ಯಾವ್ದು ರಾಕಿ ಸಾಂಗ್ ಮಾಡ್ಬೇಕಲ್ಲಿ ಇವರು ಕೈ ಏನೋ ಕೊಟ್ಟಿದ್ರೆ ಡಿಸ್ಲೋಕೇಶನ್ ಆಗಿ ಎಲ್ಲಾರು ಅಂತ ಗಾಬರಿಯಲ್ಲಿದ್ದಾರೆ, ಎಲ್ಲ ತುಂಬಾ ಇದಾಗಿದೆ, ನೋವಿದೆ, ಇವ್ರು ಹಾಡು ಹೇಳ್ತಾ ಇದ್ದಾರೆ. ಆಕ್ಚುಲಿ ಪಾಪ ನಮ್ ಕ್ಯಾಮರಾಮನ್ ಸುದೀಗ್ ಹೇಳ್ದೆ, ಒಂದವ್ರು ಬೆಡ್ ಹಾಕಿದ್ರು ಡೇಂಜರ್ ಇದು, ಕೈಯಲ್ಲಿ ಎಜ್ಜಿಗೋದ್ರೆ ಪ್ರಾಬ್ಲಮ್ ಅಂತ. ಅವನ್ ಸ್ವಲ್ಪ ಲೋ ಆಗ್ಬೇಕು ಕ್ಯಾಮ್ರಾ ಅನ್ಬಿಟ್ಟು ಒಂದು ತೆಗಿಸ್ತೀನಿ ಚಿನ್ನ. ಸರಿ ಸುದೀಪ್ ತೆಗಿಸ್ಬೋದು ಬಟ್ ಡೇಂಜರ್ ಒಂದೆ. ಇಲ್ಲ ಸರಿ ನೋಡೋ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಏನಾದ್ರು ಆಗ್ಬೋದು ಅಂದ್ಬಿಟ್ಟು ಹೋಗಿ ಮಾಡಿದೆ, ಪಟಾಣ ಮರೋಯ್ತು ಕೈ. ಕೈ ಇಲ್ಲೆಲ್ಲ ಮೂಳೆ ಹಿಂಗೆ ಬಂದಂಗಾಗಿ ಒಂಥರ ಫುಲ್ ಮಾಂಸ ಥರ ಕಾಣಿಸ್ಬಿಡ್ತು ನನಗೆ. ಪೈನ್ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ? ಮಾನವ ಮೂಳೆ ಮಾಂಸದ ತಡಿಕೆ ಎಲ್ಲ ಬೈದ್ಬಿಟ್ರೆ ಈ ಮನುಷ್ಯನ ನೀನು ಕೈ ಮುರಿದೋಗಿ ಹಾಡು ಹೇಳ್ತಿದ್ರಿ ನಡ್ರಿ ಬೇಗ ಹಾಸ್ಪಿಟಲ್ಗೆ ಅಂತ. ಪ್ಯಾಕಪ್ ಸರ್ ಅವ್ರು ಪ್ಯಾಕಪ್ ಆಗೋಯ್ತು ಅಂದರೆ ಒಂದು 2 ತಿಂಗಳು ಇಲ್ಲ 1.5 ತಿಂಗಳು ರೆಸ್ಟ್ ಇರಬೇಕು ಅಂತ ಹೇಳ್ಬಿಟ್ರು. ಸರಿ 1 ವರ್ಷ ರೆಸ್ಟ್ ಇದೆಯಲ್ಲ ಬಿಡು ಅಂತ ನಾನು ಮಾಮೂಲಿ ಇರ್ತಾ ಇದ್ದೆ ಮನೇಲಿ. ಫೋನ್ ಬಂತು, ಮಸ್ಟ್ ಎಲ್ಲಿದ್ದೀರಾ ಸರ್? ಮನೇಲಿ ಇದ್ದೀನಿ, ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಇದು ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡಿದ್ರು ಸರ್ ಒಂದು ಹತ್ತು ದಿವಸ. ಇವಾಗ್ಲೂ ಕಿಚಾಯಿಸ್ತೀವಿ ನಾನು ಏನ್ರಿ ಡಬ್ಬಾ ಶರ್ಟ್ ಮಾಸ್ಟ್ರೆ ಹೌದಾ ಅನ್ಬಿಟ್ಟು ಒಂದು ಸ್ಟೆಪ್ ಹಾಕ್ಬಿಡ್ತಾರೆ. ಡಬ್ಬಾ ಸ್ಟೆಪ್ ಅಂದ್ರೆ ಅದು ನಮಗ್ ಮಾಡಕ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಮಾಡಿ ಮಾಡಿ ಈಗ ಡಬ್ಬಾ ಸ್ಟೆಪ್. ಡಬ್ಬಾ ಸ್ಟೆಪ್ ಮಾಡಿಸ್ಬಿಡಿ ಸರ್ ಈಗ. ಅಯ್ಯೋ ಒಂದು ಡಬ್ಬಾ ಸ್ಟೆಪ್ ನೋಡೇ ಬಂದ ಬನ್ನಿ ಸರ್. ನಮ್ ಮಾಸ್ಟ್ರಿಗೆ ನಮಸ್ಕಾರ ಮಾಡಿದ್ರೆ ಇವಾಗ್ಲೂ ರೇಗಿಸ್ತಾರೆ. Okay, thank you master, thank you so much. Yes, ಇದಾದ ನಂತರ ಬಂದಂತ ಒಂದು ಚಿತ್ರ, ನಾನು ಆ ಚಿತ್ರದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ದಿಸ್ ಗೈ ಇಸ್ ಗೋಯಿಂಗ್ ಪ್ಲೇಸ್ ಅಂತ ಅನಿಸಿದ ಸಿನಿಮಾ. ನಿಮ್ಮ ಲೈಫ್ ಬದಲಾಯಿತು ಕೂಡ, ಮೊಗ್ಗಿನ ಮನಸ್ಸು. ಎಸ್. ಆ ಸಿನಿಮಾ ಹೇಗೆ ಬಂತು? ತುಂಬ ತೂಕವಾದ ವ್ಯಕ್ತಿಗಳು ಈ ಕೃಷ್ಣಪ್ಪ ಅವರು, ಗಂಗಾಧರ್ ಅವರು, ನಮ್ಮ ಶಶಾಂಕ್ ಸರ್. ಅಂದರೆ ಅವರು ಅವತ್ತಿನ ದಿನ ನನ್ನ ಸೀರಿಯಲಲ್ಲಿ ನೋಡಿ ಟ್ಯಾಲೆಂಟ್ ನಿಜವಾದ ಪ್ರತಿಭೆಗೆ ಒಂದು ಗೌರವ ಕೊಡಬೇಕು ಅಂತ ಕರೆಸಿ, ಯಾಕಂದ್ರೆ ಆ ಟೈಮಲ್ಲಿ ಸೀರಿಯಲ್ ಆ್ಯಕ್ಟರ್ಸ್ಗಳಿಗೆ ಅಷ್ಟು ಇದಿರ್ತಿರ್ಲಿಲ್ಲ. ಸೊ ನನ್ನನ್ನು ಕರೆದ ಒಂದು ರೋಲ್ ಕೊಟ್ರು. ಮೊಗ್ಗಿನ ಮನಸ್ಸಲ್ಲಿ ಹೇಗೆ ಅಂದರೆ ಒಬ್ಬ ಹುಡುಗನ ಸೆಲೆಕ್ಟ್ ಮಾಡಿ ಬೈಕಲ್ಲಿ ಬಿದ್ದುಬಿಟ್ರಂತ ಮುಹೂರ್ತ ಟೈಮಲ್ಲಿ ಪಾಪ. ಆ ಹುಡುಗನ ಒಂದಿನ ಶೂಟ್ ಮಾಡಿದ್ರಂತೆ ಪಾಪ, ಅವನು ಕಾಲ್ ಏಟ್ ಆಗಿದ್ರಿಂದ ಮಾಡೋಕ್ಕಾಗಿಲ್ಲ, ಸೊ ಇದಾಗಲ್ಲ ಅಂದ್ಬಿಟ್ಟು ಪ್ಯಾಕಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಮತ್ತೆ ಶುರು ಮಾಡಿದ್ದು. ಸೊ ಅಗೇನ್ ಎಮರ್ಜೆನ್ಸಿ ಆಕ್ಟರ್.
ಯಾರು ಅಂತ. ಅದಕ್ಕೆ ಸುಮಾರು ಜನ ಕಾಂಪಿಟಿಷನ್ ಇತ್ತು, ಬಟ್ ನನ್ನನ್ನು ಫೈನಲಿ ಸೆಲೆಕ್ಟ್ ಮಾಡಿದ್ರು ಪರ್ಫಾರ್ಮರ್ ಅಂತ. ಈಗ ಆ ಟೀಮ್ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ನೋಡಿ. ನಾನು ಅವನನ್ನು ಬೇಸಿಕಲಿ ಮೊಗ್ಗಿನ ಮನಸ್ಸು ಅವನಿಗೆ ಫಸ್ಟ್ ಹೀರೋ ಆಗಿ ಫಸ್ಟ್ ಲಾಂಚ್ ಆಗಿದ್ದು ಮೊಗ್ಗಿನ ಮನಸ್ಸಿಗೆ. ಆ ಸಿನಿಮಾಗೆ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಬಂದು ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಸೀರಿಯಲ್. ಅಲ್ಲಿ ಇವನ ಪರ್ಫಾರ್ಮೆನ್ಸು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಯಾರು ಹೊಸ ಹುಡುಗ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಯಾವಾಗ ಮೊಗ್ಗಿನ ಮನಸ್ಸು ಅಂತ ಸಿನಿಮಾ ಮಾಡೋಕ್ಕೆ ಹೊರಟಾಗ ಎಲ್ಲ ನ್ಯೂ ಕಮರ್ಸು ಎಲ್ಲರೂ ನ್ಯೂ ಕಮರ್ಸನ್ನ ಚೂಸ್ ಮಾಡಬೇಕಾದ್ರೆ ಆವಾಗ ಒಂದು ಈ ಪಾತ್ರಕ್ಕೆ ಯಶ್ ಸ್ಟ್ರೈಕ್ ಆದ. ಅವನು ಎಷ್ಟು ಚೆನ್ನಾಗಿ ಈ ಪಾತ್ರನ ನನ್ನ ಹತ್ರ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಬಂದಿದ್ದ ಅಂದರೆ ಒಂದೊಂದು ಶಾರ್ಟ್ಗೆ ಎರಡು ಥರ ಮೂರು ಥರ ನಾನು ಹಿಂಗೆ ಮಾಡಲ ಸರ್ ಹಿಂಗೆ ಮಾಡಲ ಅಂದರೆ ನನಗೆ ಆಪ್ಷನ್ ಕೊಡ್ತಾ ಇದ್ದ. ಅವತ್ತೇ ನನಗೆ ಅನಿಸಿತ್ತು ಇವನು ಭಾಳ ಎತ್ತರಕ್ಕೆ ಬೆಳೀತಾನೆ ಅಂತ. ಆಮೇಲೆ ಒಳ್ಳೆ ಡ್ಯಾನ್ಸರು ಅಂದರೆ ಒಬ್ಬ ಕಂಪ್ಲೀಟ್ ಆ್ಯಕ್ಟ್ರಿಗೆ ಇರಬೇಕಾದಂಥ ಎಲ್ಲ ಕ್ವಾಲಿಟೀಸ್ ಅಂದರೆ ಟ್ಯಾಲೆಂಟು, ನೋಡೋಕೆ ಚೆನ್ನಾಗಿರೋದು, ಜೊತೆಗೆ ಡೆಡಿಕೇಷನ್, ಕೆಲಸದ ಬಗ್ಗೆ ಇರೋ ಗೌರವ, ಪ್ಯಾಷನ್ನು, ಇದೆಲ್ಲ ನೋಡಿದಾಗ ಇವನು ಗ್ಯಾರಂಟಿ ಬೆಳೆದೇ ಬೆಳೀತಾನೆ ಅಂತ ಅವತ್ತೇ ಅನಿಸಿತ್ತು. ಸೊ ಇವತ್ತು ಅದು ಪ್ರೂವ್ ಆಗಿದೆ. ಓಕೆ, ಸಿನಿಮಾ ಸಕ್ಸಸ್ ಆಯಿತು, ಫಿಲ್ಮ್ ಫೇರ್ಗೆ ನಾಮಿನೇಟ್ ಆದ್ರಿ, ನಿಮ್ಗೆ ಅವಾರ್ಡ್ ಕೂಡ ಬಂತು. ಆಗ ಭಾಳ ಖುಷಿಪಟ್ಟವರು ಒಬ್ಬರು ಇದ್ದಾರೆ ಇಲ್ಲಿ ಸೋಫಾಲಿ. ಹಾಂ ಮೇಡಮ್, ಆ ಘಟನೆ ಹೇಳಿ. ಮಧ್ಯರಾತ್ರಿ ಬಂದಿದ್ದಾನೆ, ಬಂದ್ಬಿಟ್ಟು ಫೋನ್ ಅರ್ಜೆಂಟಾಗಿ ಆಚೆ ಬಾ ಅಂದ. ಸೊ ಏನು ಅಂತ ಹೋದ್ರೆ ನಿದ್ದೆಗೆ ನೆನೆಸಿ ನೋಡು ನಿನ್ನ ಫಿಲ್ಮ್ ಫೇರ್ ನಂಗೆ ಬಂತು ಇದು ಅಂತ ತೋರಿಸಿದ್ದ. ಅದಿನ್ನೂ ನನಗೆ ನೆನಪಿದೆ, ತುಂಬ ಖುಷಿ ಆಗಿತ್ತು ನಂಗೆ. ಅವ್ನಿಗೆ ಇನ್ನೂ ಹೆಚ್ಚು ಫಿಲಮ್ ಫೇರ್ ತಗೋಬೇಕು ಅಂತ ನನ್ನ ಆಸೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಯಾಕೋ ಇನ್ನೂ ನಿನ್ನ ಒಂದು ಬಿಟ್ಟರೆ ಏನು ಫಿಲಮ್ ಫೇರ್ ತಗೊಂಡಿಲ್ಲ ಅಂತ. ಯಾವತ್ತೂ ನಾವು ಅವಾರ್ಡ್ಸಿಂದ ಹೋಗ್ಬಾರ್ದು, ಅದು ನಮ್ಮನ್ನು ಹುಡ್ಕೊಂಬರ್ಬೇಕು ಅಂತ ಹೇಳ್ತಾ ಇರ್ತೀನಿ. ನೀವು ರಾಧಿಕಾ ಪಂಡಿತ್ ಬಗ್ಗೆ ಹೇಳ್ತಾರೆ, ನಂದಗೋಕುಲ ಆಗಲಿ, ಮೊಗ್ಗಿನ ಮನಸ್ಸಾಗಲಿ, ಮೇಡ ಲವ್ಲಿ ಪೇರ್, ರಾಧಿಕಾ ಪಂಡಿತ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಹಾಯ್ ಯಶ್, ರಾಕಿಂಗ್ ಸ್ಟಾರ್. ನನ್ನ ನಿನ್ನ ಭೇಟಿ ಗೋಸ್ ಲಾಂಗ್ ವೇ ಬ್ಯಾಕ್. ನಮ್ಮ ನಂದಗೋಕುಲ ಸೀರಿಯಲ್ ನಾನು ಆಲ್ರೆಡಿ ಮಾಡಕ್ಕೆ ಶುರು ಮಾಡಿದ್ದೆ. ಸೊ ನಮ್ಮ ಡೈರೆಕ್ಟರ್ ಅಶೋಕ್ ಕಶ್ಯಪ್ ಅವರು ಹೇಳಿದ್ರು ದಟ್ ಹೊಸ ಹುಡುಗ ಬರ್ತಿದ್ದಾನೆ ಅಂತ. ಸೊ ನಾವು ಎಲ್ಲ ಕಾಯ್ತಾ ಇದ್ವಿ ಯಾರಪ್ಪ ಈ ಹೊಸ ಹುಡುಗ ಅಂತ. ಆವಾಗ ನಮ್ಗೆ ಗೊತ್ತಿರಲಿಲ್ಲ ದಟ್ ರಾಕಿಂಗ್ ಸ್ಟಾರ್ ಎಂಟ್ರಿ ತಗೋತಾನೆ ಅಂತ. ಐ ರಿಮೆಂಬರ್ ದ ಫಸ್ಟ್ ಟೈಮ್ ನಾನು ನಿನ್ನ ಮೀಟ್ ಮಾಡಿದಾಗ ತುಂಬ ಸೀರಿಯಸ್ ಆಗಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ನಾವೆಲ್ಲ ಅನ್ಕೊಂಡಿದ್ವಿ ತುಂಬ ಜಂಬ, ತುಂಬ ಆಟಿಟ್ಯೂಡ್ ಇರುತ್ತೆ ಈ ಹುಡುಗನ್ಗೆ ಅಂತ. ಐ ರಿಮೆಂಬರ್ ನಾವು ಸೀರಿಯಲ್ ಮಾಡಬೇಕಾದ್ರೆ ನಾನು ತುಂಬ ಹಿಂಗೆ ಹಿಂಗೆ ಮಾಡ್ತಾ ಇರ್ತೀನಿ. ಸೊ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ ಏನು ಹಾವಿನ ಥರ ನಾಲ್ಗೆ ಹೊರಗಡೆ ಆಗ್ತಾ ಇರ್ತೀಯ ಅಂತ. ಒಂದ್ಸತಿ ನಮ್ಮ ಭಾಷೆ ಅಂದರೆ ಕೊಂಕಣಿಯಲ್ಲಿ ಬುರ್ಷಿ ಅಂತ ಬೈದಿದ್ರು. ಆ್ಯಂಡ್ ಆವತ್ತಿಂದ ಇವತ್ತಿನವರೆಗೂ ನೀ ನನಗೆ ಬುರ್ಷಿ ಅಂತ ಕರಿತೀಯ. ಆ್ಯಂಡ್ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು. ಸೀರಿಯಲಲ್ಲಿ ಮಾತ್ರ ಅಲ್ಲ, ಅದು ಸಿನಿಮಾದಲ್ಲೂ ಮುಂದುವರೆದಿದೆ. ಇಟ್ಸ್ ನೈಸ್ ದಟ್ ವಿ ಆರ್ ಗ್ರೋಯಿಂಗ್ ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ಯು. ಯು ಆರ್ ರಾಕಿಂಗ್ ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ, ಕೀಪ್ ರಾಕಿಂಗ್. ರಮೇಶ್ ಸರ್ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ, ಹೇಳ್ಕೊಡ್ತಾ ಇದ್ದೀನಿ. ರಮೇಶ್ ಸರ್, ನಾನು ಯಶ್ ಬಗ್ಗೆ ಒಂದು ಮಲ್ಟಿಟಾಸ್ಕಿಂಗ್ ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕು. ಹೇಳಿ ಪ್ಲೀಸ್. ನಮ್ಮ ದೇಶದ ಫೈವ್ ಇಯರ್ ಪ್ಲಾನ್ಸ್ ಬಗ್ಗೆ ನಾವು ಕೇಳಿದೀವಿ. ನಮ್ ಯಶ್ ಸೀರಿಯಲ್ ಅಲ್ಲಿ ಇದ್ದಾಗಲೇ ಫೈವ್ ಇಯರ್ ಪ್ಲಾನ್ಸ್ ಲೈಫ್ ಬಗ್ಗೆ ಮಾಡ್ತಿದ್ದ. ಯು ನೋ ದಟ್. ವಾವ್. ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ನಾನು ಏನೆಲ್ಲ ಗುರಿಗಳಿರುತ್ತೆ ಅದೆಲ್ಲ ಹೆಂಗ್ ಸಾಧಿಸ್ಬೇಕು ಅಂತ. ಅಂಡ್ ದ ವಂಡರ್ಫುಲ್ ಪಾರ್ಟ್ ಅಬೌಟ್ ಹಿಮ್ ಇಸ್ ಅದ್ ಅಚೀವ್ ಮಾಡ್ತಾನ ಅವನು. ವೆರಿ ಗುಡ್, ವೆರಿ ಗುಡ್. ಇವ್ರಿಗೆ ಹೇಗೆ ಅಂದ್ರೆ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ. ನನಗೆ ಆತರ ಅಲ್ಲ, ನನಗೆ ಈಗ ಫೈವ್ ಇಯರ್ ಅಲ್ಲಿ ನಾನು ಇದ್ ಮಾಡ್ತೀನಿ, ಮನೆ ಕಟ್ತೀನಿ, ಟಾಪ್ ಹೀರೋ ಆಗಿರ್ತೀನಿ, ಈ ಕಾರ್ ತಗೋತೀನಿ, ಇದ್ ಮಾಡ್ತೀನಿ, ಈ ತರದೆಲ್ಲ ಹೇಳ್ತಾ ಇದ್ದೆ. ಈಗ ಅದೆಲ್ಲ ಸಾಧಿಸಿದ್ರೆ ಐದು ವರ್ಷದಲ್ಲಿ, ಮುಂದಿನ ಐದು ವರ್ಷದಲ್ಲಿ ಯೋಜನೆ ಏನೀಗ? ಅವಾಗೆಲ್ಲ ಹೇಳ್ ಮಾಡೋಷ್ಟು ಹುಡುಗಾಟಿಕೆ ಇತ್ತು, ಈಗ ಮಾಡಿ ಆಮೇಲೆ ಮಾತಾಡೋಣ ಅನ್ನೋಷ್ಟು ಮೆಚ್ಯೂರಿಟಿ ಬಂದಿದೆ. ಓ, ಕೇಳಿಸ್ಕೊಳ್ತಾ ಇದೀರಾ ರಾಧಿಕಾ? ಈಗ ಮೆಚೂರ್ ಆಗ್ಬಿಟ್ಟಿದ್ದಾರೆ, ಸೊ ಮಾಡಿ ತೋರಿಸ್ತಾರಂತೆ. ಮತ್ತಿನ್ಯಾರು ಅವರು? ಹುಲಿ, ರಾಜಾ ಹುಲಿ. ಹಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯ್ ಬಾಯ್ ಖುಷಿ, ಬಾಯ್ ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಧಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ರಾಧಿಕಾ ಅವ್ರು ಭಾಳ ಸ್ವೀಟಾಗಿ ಮಾತಾಡಿದ್ದಾರೆ. ಯಾರ ಜೊತೆ ಒಂದು ಎರಡು ಮೂರು ಫಿಲ್ಮ್ ಜೊತೆಗೆ ಮಾಡಿದಾಗ ಅಥವಾ ನೀವು ಫ್ರೆಂಡ್ಸ್ ಆಗಿದ್ದಾಗ ಅದ್ರ ಬಗ್ಗೆ ಸಣ್ಣ ಪುಟ್ಟ ಗಾಸಿಪ್ ಶುರು ಆಗ್ಬಿಡುತ್ತೆ, ನಮ್ಮ ಜೊತೆ ಏನೂ ಇರಲ್ಲ, ಎಷ್ಟೊಂದು ನನಗೆ ಆಗಿದೆ. ವಾಟ್ ಆರ್ ಯು ರೈಟಿಂಗ್ ಅನ್ಸುತ್ತೆ ನನಗೆ ಎಷ್ಟೊಂದು ಸಲ. ಈ ಥರ ಬಂದಾಗ, ಲಿಂಕ್ಸ್ ಬಂದಾಗ
ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅಥವಾ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇಲ್ಲ, ಆಕ್ಚುಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು, ದಿಸ್ ಇಸ್ ಪಾರ್ಟ್ ಆಫ್ ದಿಸ್ ಪ್ರೊಫೆಷನ್. ಎಸ್. ಈಗ ಯಾರೋ ನನ್ನ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಬಗ್ಗೆ ಆಗಲಿ ಅಥವಾ ಇನ್ಯಾವುದೋ ಪ್ರೊಫೆಷನಲ್ ಬಗ್ಗೆ ಆಗಲಿ ಏನು ಬರೆಯಲ್ಲ. ಸೊ ಈಗ ನಮ್ಮ ಬಗ್ಗೆ ಬರೀತಾರೆ. ಈಗ ನೀವು ಯಾವಾಗ ಹ್ಯಾಪನಿಂಗ್ ಆಗಿರ್ತೀರಾ, ಇಂಟ್ರೆಸ್ಟಿಂಗ್ ನ್ಯೂಸ್ ಬೇಕು ನಮ್ಮ ಬಗ್ಗೆ ಬರೆದು ಅಥವಾ ನಮ್ಮಿಂದ ಒಂದಷ್ಟು ಜನದ ಹೊಟ್ಟೆ ತುಂಬುತ್ತೆ ಅಂದಾಗ ನನಗೇನು ಬೇಜಾರಿಲ್ಲ ಸರ್. ಅಪ್ಪ ಅಮ್ಮ ಅವ್ರಿಗೆಲ್ಲ ನಾವು ಬೆಸ್ಟ್ ಅಂದ್ರೆ ನಮ್ಮ ಮನೇಲಿ ಫ್ರೆಂಡ್ಸ್ ತರ, ನಾವು ಏನಿದ್ರೆ ಹೇಳ್ಬಿಡ್ತೀವಿ, ಎಲ್ಲ ಓಪನ್ ಆಗಿರ್ತೀವಿ. ಸೊ ಆ ತರದ ಮ್ಯಾಟರ್ ಬರಲ್ಲ, ಅವ್ರು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ, ಏನಿದ್ರೆ ಹಿಂಗ್ ಬಂತು, ಹೌದಾ, ಓಕೆ, ವೆರಿ ಗುಡ್. ಹಾಗೆ ರೀ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬಂದ್ರಿ, ಡ್ಯಾನ್ಸರ್ ಆಗಿ ಗುರ್ತು ಮಾಡಿದ್ರು. ನೆಕ್ಸ್ಟ್, ಇತ್ತೀಚೆಗೆ ಬಂದಂತ ಗಜಕೇಸರಿ 15 crores ಪ್ಲಸ್ ಬಿಸ್ನೆಸ್ ಮಾಡಿದೆ ಅಂತ ಕೇಳ್ಪಟ್ಟೆ, ಕಂಗ್ರಾಚುಲೇಷನ್ಸ್ ಆನ್ ದಟ್. ಶೀಘ್ರವಾಗಿ ಗಜಕೇಸರಿ ಬಗ್ಗೆ ಒಬ್ರು ಮಾತಾಡಿದ್ದಾರೆ ನೋಡೋಣ. ನಾನು ತುಂಬ ಥ್ಯಾಂಕ್ಫುಲ್ ಯಾಕಂದರೆ ನನ್ನ ಕತೆಗೆ ನಂಬಿ ನನ್ನ ಜೊತೆ ವರ್ಕ್ ಮಾಡಿದೆ ಗಜಕೇಸರಿನಲ್ಲಿ. ನಡೆಯಕ್ಕಾಗ್ದಲ್ಲಿರೋ ಮಟ್ಟದಲ್ಲಿ ಕಾಲು ಇಂಜುರಿ ಆದಾಗೂ ಸಾಂಗ್ಸ್ಗಳನ್ನ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ 100% ಕಮಿಟ್ಮೆಂಟ್, ಬಿಯಾಂಡ್ 100% ಕಮಿಟ್ಮೆಂಟ್. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳಬಾರ್ದ? ಆನೆ ಎಷ್ಟು ವೈಲೆಂಟ್ ಆಗಿತ್ತು ಆ ಟೈಮ್ನಲ್ಲಿ, ಆ ಪಕ್ಕದಲ್ಲಿದ್ದಂಥ ಫೈಟರ್ಸ್ಗಳು ಬಿದ್ದಂಥ ಏಟಲ್ಲಿ ಇಡೀ ಸೆಟ್ಟು ಒಂದು ಪ್ಯಾನಿಕ್ ವಾತಾವರಣ ಸೃಷ್ಟಿಯಾಯಿತು. ಆ್ಯಕ್ಸ್ ಆಫ್ ಯು ಆ ಟೈಮ್ನಲ್ಲಿ ಡಿಸ್ಕರೇಜ್ ಆಗ್ದಲೆ ಇಡೀ ಟೀಮ್ನ ಮೋಟಿವೇಟ್ ಮಾಡಿ ಒಂದು ಆ್ಯಕ್ಟರ್ ಆ್ಯಕ್ಟಿಂಗ್ ಅಲ್ದಲೆ ಒಂದು ಬಿಯಾಂಡ್ 100% ಆ ಪ್ರಾಜೆಕ್ಟ್ಗೆ ಇನ್ವಾಲ್ವ್ ಆಗಿ ಈ ಥರದೊಂದೆಲ್ಲ ಪ್ರಯತ್ನವೇ ಇವತ್ತು ಗಜಕೇಸರಿ ಒಂದು 100 days ಸೆಲೆಬ್ರೇಷನ್ ಆಗ್ತಾಯಿದೆ. ಥ್ಯಾಂಕ್ಸ್ ಟು ಯು. ನಿಮ್ಮ ಬಗ್ಗೆ ಈಗ ತಾನೇ ಯಶ್ ಅವ್ರು ಹೇಳ್ತಾ ಇದ್ರು, ಆಲ್ಮೋಸ್ಟ್ ಫ್ಯಾಮಿಲಿ ತರ, ನಮ್ಮ ಫ್ಯಾಮಿಲಿ ಮೆಂಬರ್ ತರ ಎಲ್ಲ ರೀತಿಯಲ್ಲಿ ನನ್ನ ಗೈಡ್ ಮಾಡ್ತಾ ಇದ್ದಾರೆ, ಮೆಂಟರ್ ಮಾಡ್ತಾ ಇದ್ದಾರೆ ಅಂತ. ಕಷ್ಟದ ಜರ್ನಿ ಸರ್, ತುಂಬ ಖುಷಿಯಾಗಿದೆ. ಈಗ ಸೂಪರ್ ಸ್ಟಾರ್ ಆದ್ರೆ ಈ ಸೂಪರ್ ಸ್ಟಾರ್ ಗಿರಿ ಅವ್ರು ಹೀರೋ ಗಂಟನೂ ಇರ್ಬೇಕು, ಅದು ನಮ್ಮಿಬ್ಬರ ಆಸೆ. ಇದು ಒನ್ ಲೈನ್ ಇದೆ ಸರ್ ನಂದು. ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ತುಂಬಾ ಜನ ನನಗೆ ಕೇಳ್ತಾರೆ, ಯಾಕೆ ಬರೀ ಅವ್ರಿಗೆ ಸಿನಿಮಾ ಮಾಡ್ತೀರಾ, ಬರೀ ಅವರೇ ದುಡ್ಡು ಮಾಡ್ಬೇಕಾ, ನಾವ್ಯಾರು ಮಾಡಬಾರ್ದಂತ ಹಲವಾರು ಜನ ನನಗೆ ಕೇಳ್ತಾರೆ. ಒಳ್ಳೆ ನಿರ್ಮಾಪಕರವರು ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ ಸಿನಿಮಾನೇ ಏನು ಬೇಕಾದ್ರೂ ಕೊಡ್ತಾರೆ. ಫೈಟರ್ಗಳು 10 ಜನ, ಏ ಇನ್ನೊಂದು 5 ಜನ ಹಾಕಿ ಅಂತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ವ್ಯಕ್ತಿಗಳು ಸರ್ ಅವರು. ನನ್ನನ್ನು ಇವಾಗ ಬರೋರು ಎಲ್ಲರೂ ನನ್ನ ಸಕ್ಸಸ್ ನೋಡಿ ಬರೋರು. ಅವತ್ತಿನ ದಿನ ನಾನು ಸ್ಟಾರ್ ಅಲ್ಲ, ಬಟ್ ಅವತ್ತು ಅವ್ರ ಪೇಮೆಂಟ್ ಫಸ್ಟ್ ಪೇಮೆಂಟ್ ಮಾತಾಡ್ಕೊಂಡಾಗ ನಡೆಸ್ಕೊಂಡು ರೀತಿ ಇದೆಯಲ್ಲ, ಅವತ್ತಿಂದ ಇವತ್ತವರೆಗೆ ನಾವು ಪೇಮೆಂಟೇ ಮಾತಾಡಿಲ್ಲ. ವಾವ್. 5 ಸಿನಿಮಾ ಮಾಡಿದ್ವಿ ಬಾಸ್, ಇಲ್ಲಿ ಗಂಟನೂ ಹಂಗೆ ಇದ್ದೀವಿ. ಈಗ 6ನೇ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಅದು ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಈ 6 ಸಿನಿಮಾ ಈ 2.5 ವರ್ಷದಲ್ಲಿ ಆಗಿದೆಯಲ್ಲ ಬಾಸ್, ಅದಾಗಿರೋದಕ್ಕೆ ರೀಸನ್ನು ನಂಬಿಕೆ. ನಮ್ಮನ್ನ ಅವ್ರು ನಂಬಿದ್ರು, ಯಶ್ ಅವರು, ನಾವು ಅವ್ರು ನಂಬುದು. ಕರೆಕ್ಟ್. ಆ ನಂಬಿಕೆನೆ ಇಲ್ಲಿ ಗಂಟೆ ಕರ್ಕೊಂಬಂದಿದೆ, ನಿಮ್ಮ ಜೊತೆ ನೆಲೆಸಿದೆ ಬಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಸ್. ಒಂದಿನ ಬೆಳಗ್ಗೆ ಮನೇಲಿ ಕೂತಿದ್ದಾಗ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಬಂತು. ತೆಗೆದು ನೋಡಿದ್ರೆ ಅದ್ಭುತವಾದ ಡಿಸೈನ್ ನೋಡಿದ್ರೆ, ಎಷ್ಟು ಕಳಿಸಿದ್ರು ಸರ್ ಅಂತ ಬಂದಿತ್ತು. ನೋಡಿದ್ರೆ ಫ್ಯಾಬ್ಯುಲಸ್, ಆ ಡಿಸೈನೇ ಭಾಳ ಇಷ್ಟ ಆಯ್ತು ನನಗೆ. ಇಮ್ಮಿಡಿಯೇಟ್ ನಾನು ನಿಮ್ಗೆ ಫೋನ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ಇನ್ವಿಟೇಷನ್ ಇದು ಯಶ್, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಅಂತ. ಒಳಗೆ ತೆಗೆದು ನೋಡಿದಾಗ ನಿಮ್ಮ ನಂದಿನಿ ತಂಗಿಯವರ ವೆಡ್ಡಿಂಗ್ ಇನ್ವಿಟೇಷನ್, ಆ ಡಿಸೈನಿಂದ ಹಿಡಿದು ನಮ್ಗೆ ಇಂಪ್ರೆಸ್ ಆಗಿದ್ದು ನೀವು ಆ ಮದುವೆ ನಡೆಸಿದಂಥ ರೀತಿ, ಆ ಮದುವೆ ಹೇಗಿತ್ತು, ಯಶ್ ಅವ್ರ ತಂಗಿ ಮದುವೆನ ಹೇಗೆ ನಡೆಸಿದ್ರು ನೋಡಿ. Thank you.
ಬಹಳ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಂದಿನಿ ಅವರ ಮದುವೆ ಆಯ್ತು ಇವ್ರ ಜೊತೆ. ಒಬ್ಬೊಬ್ರದ್ದು ಒಂಥರ ಕಲ್ಪನೆ ಏನು ಮದುವೆ ಈ ಥರ ಆಗಬೇಕು ಆ ಥರ ಆಗಬೇಕು ಅಂತ, ನಿಮ್ಮ ತಂಗಿ ಮದುವೆ ಈ ಥರ ಆಗಬೇಕು ನೀವು ಕನಸು ಕಟ್ಟಿದ್ರಿ, ಆ ಕನಸು ನನಸಾಯ್ತು, ಅದ್ರ ಬಗ್ಗೆ ಹೇಳಿ. ನನ್ನ ತಂಗಿನೇ ಎಲ್ಲ ನನಗೆ, ಅವಳು ಮದುವೆ ಅಂದಾಗ ನನಗೊಂದು ಆಸೆ, ನನ್ನ ಶಕ್ತಿ ಮೀರಿ ಅವಳು ಮದುವೆ ಮಾಡಬೇಕು, ಲೈಫಲ್ಲಿ ಖುಷಿಯಾಗಿರಬೇಕು, ಯಾವಾಗಲಾದರೂ ನೆನಪಿಸ್ಕೊಂಡ ಕೂತು ನಮ್ಮಣ್ಣ ಹಿಂಗೆ ಮದುವೆ ಮಾಡಿದ್ದ ಅಂತ ಅವಳು ನೆನಪಿರಬೇಕು, ನಮ್ಮ ರಾಹುಲ್ಗೂ ಇದಿರಬೇಕು. ಅಯ್ಯಪ್ಪ ಹೇಳ್ತಾ ಇದ್ದೀನಿ, ನನ್ನ ತಂಗಿ ಮದುವೆ ಅಂದ್ರೆ ಶಿವಣ್ಣವ್ರದ್ದು ಒಂದು ಹಾಡಿದೆಯಲ್ಲ, ನನ್ನ ತಂಗಿಯ ಮದುವೆ ತಂಗಿ ನನಗೆ ಜೋರು 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 ಹಂಗೊಂದು ಯೋಚನೆ ಇತ್ತು. ಆಯ್ತು, ಸ್ವಂತ ಪೇರೆಂಟ್ಸ್ ದುಡ್ಡಲ್ಲಿ ಸ್ವಂತ ತಂಗಿಗೆ ಮದುವೆ ಮಾಡಿದ್ರೆ ಎಷ್ಟೋ ಜನ ಅಣ್ಣಂದಿರ್ ಸೈಜ್ ಅಲ್ಲ ಇವತ್ತು, ಅವನು ದುಡ್ದು ನನ್ಗೆ ಈ ತರ ಮದುವೆ ಮಾಡಿದ್ರೆ ಅದವನ್ ಗ್ರೇಟ್ನೆಸ್. ಅದೊಂದ್ರಲ್ಲಿ ನೀವು ತಿಳ್ಕೊಬಹುದು ಅವನ್ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾನೆ ಅಂತ. ಬರೀ ಅವ್ನು ಮದುವೆ ಮಾಡ್ದ ಅಂತಲ್ಲ, ಪ್ರತಿಯೊಂದು ನನ್ನ ಎಜುಕೇಷನ್ ಆಗ್ಬೋದು, ನನ್ನ ಫಾರಿನ್ ಕಲಿಸಿ ಓದಿಸಿದ್ದಾಗ್ಬೋದು, ಪ್ರತಿಯೊಂದು ಅವನ ಹಾಡನ್ನು ಮನೇಲೆ ನನಗೆ ಮಾಡಿರೋದು. ನಾನು ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಅಣ್ಣ ಚಿರಾಗ್ ಹುಟ್ಟಿದಾಗ ಒಂದೇ ಒಂದು ಮಾತು ಹೇಳ, ನನಗೆ ಯಾವ ಫಿಲಮ್ ಇಟ್ಟಾದ್ರೂ ಇಷ್ಟು ಖುಷಿಯಾಗಿಲ್ಲ, ನಿನ್ ಮಗ ಹುಟ್ಟದ್ ಅಷ್ಟು ಖುಷಿಯಾಗಿದೆ ಅಂತ. ಅವ್ನು ಇವ್ನು ಹುಟ್ಟಿದ ದಿನ ನೀವು ಅವ್ನ ಖುಷಿ ನೋಡ್ಬೇಕಿತ್ತು. ಇರಬರ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಹಾಕಿದ್ರೆ ಅದ್ ಹೆಂಗ್ ಅಷ್ಟು ಜನ ಫೋನ್ ಹಾಕಿ ಹೇಳೋದ್ನೋ ಗೊತ್ತಿಲ್ಲ ಇವತ್ತವರೆಗೂ. ಮೋರ್ ದೆನ್ ಒಂದು 200 ಪೀಪಲ್ ಹೇಳಿರ್ಬೇಕು ಅವನು, ಯಾರು ಕೇಳಿದ್ರು ಎಷ್ಟು ಫೋನ್ ಮಾಡಿದ್ರು ಎಷ್ಟು ಫೋನ್ ಮಾಡಿದ್ರು. ಸೋ ನೈಸ್. ಅದ್ದೂರಿಯಾಗಿ ಮದುವೆ ಆಯ್ತು, ಅಮ್ಮ ಹೇಳ್ತಾ ಇದ್ರು ಅವ್ರ ಜೊತೆ ಮಾತಾಡ್ದಾಗ ಸೀಮಂತ ಆಯ್ತು, ಚಿರಾಗ್ ಬಂದ, ಈಗ ಬಾಣಂತಿ ಅಂತ ಬಂದಿದಾರಂತೆ. ಇವ್ರು ಆಕ್ಚುಲಿ ಹೊಡಬೇಕಾಯ್ತು ಹೈದ್ರಾಬಾದ್ಗೆ, ನಮ್ಮ ಪ್ರೋಗ್ರಾಮ್ಗೋಸ್ಕರ ಇಬ್ರು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮನೆ ಹುಡುಗಿನ ಬರಿಕೆಯಲ್ಲಿ ನಾವಂತೂ ಕಳಿಸಲ್ಲ, ನಮ್ಮ ಪ್ರೊಡ್ಯೂಸರ್ಸ್ ಏನೋ ಅರೇಂಜ್ ಮಾಡಿದ್ದಾರೆ ನಿಮಗೋಸ್ಕರ, ಬನ್ನಿ. ರಾಹುಲ್ ಅವ್ರಿಗೆ ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ. ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಬಾಣಂತನ ಮುಗಿದ ಮೇಲೆ ಮಡಲ್ ತುಂಬೋ ಅಂತ ಒಂದು ಸಂಪ್ರದಾಯ ಅದು ನಡೆಸ್ತಾ ಇದೀವಿ. ನಿಮ್ಗೇನು ಅರ್ಥ ಆಗಿಲ್ಲ ಗೊತ್ತು ನನಗೆ. ಸೊ ಯಶ್ ಅವರೇ ಇಂಗ್ಲೀಷಲ್ಲಿ ಬಾಣಂತನ ಮುಗಿದ ಮೇಲೆ ಏನು ಹೇಳ್ತೀರಾ? ಅದಾಯ್ತು. ಪೋಸ್ಟ್ ಪ್ರೆಗ್ನೆನ್ಸಿ ಲ್ಯಾಪ್ಟಾಪ್ ಮಡಲ್ ತುಂಬೋದು ನಡೀತಾ ಇದೆ ಅಂತ ಅಮ್ಮ ನಡೆಸ್ಕೊಡ್ತಾರೆ. ಪ್ಲೀಸ್ ಮ್ಯಾಮ್. ಯಶ್ ಚಿತ್ರರಂಗಕ್ಕೆ ಬಂದ್ರಿ, ಅಪಾರವಾದ ಯಶಸ್ಸನ್ನು ಕಂಡ್ರಿ. ಈಗ ನೀವು ಚಿತ್ರರಂಗದವರು, ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳಿ. ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಹಾಯ್ ಹೀರೋ. ಹಾಯ್. ಹಾಯ್ ಪಾ. ಹಾಯ್ ಸರ್. ಹಾಯ್ ನಮಸ್ತೆ. ಹಾಯ್ ಭಯ. ಹಾಯ್ ಅಂತಮ್ಮ. ಹಾಯ್ ರಾಕಿಂಗ್ ಸ್ಟಾರ್ ಯಶ್. ಯಶ್ ಅಂತ ಅಂದ್ರೆ ಸಂಪೂರ್ಣವಾದಂತ ಪ್ಯಾಕೇಜ್, ಡ್ಯಾನ್ಸ್, ಫೈಟ್, ಆಕ್ಟಿಂಗ್, ಒಂದು ಆರ್ಡರ್ ಕೊಟ್ಟು ಮಾಡಿಸಿರೋಂಥ ಒಂದು ನಟ ಅಂತ ಹೇಳ್ಬೋದು. ಯಶ್ ಅಂದರೆ ನನಗೆ ಸಟ್ ಅಂತ ಬರೋದು ಜೆನ್ಯುನಿಟಿ, ಕಾನ್ಫಿಡೆನ್ಸ್, 100% ಕಮಿಟ್ಮೆಂಟ್, ಬಿಯಾಂಡ್ 100% ಕಮಿಟ್ಮೆಂಟ್. ಯಶ್ ಅಂದರೆ ತುಂಬ ಫ್ರೆಂಡ್ಲಿ ಮಂಚ ಮತ್ತು ತುಂಬ ಸರಳ ಜೀವಿ ಅಂತ ಹೇಳ್ಬೋದು. ನೀನೊಬ್ಬ ಭಗ್ನ ಕವಿ ಮತ್ತು ಯಶಸ್ವಿ ನಟ ಅಂತ ಅನ್ಬೋದು. ಸಿನಿಮಾಗೆ ಆ ಪಾತ್ರಕ್ಕೆ ನೀವು ತೋರಿಸಿದಂಥ ರೆಸ್ಪೆಕ್ಟ್ ಇದೆಯಲ್ಲ, that is really very well and hats off for it. Working with Yash is like working with a dream hero anta yen heltira. Cricket alli one all rounder anta heltaralla, so Yash is a perfect all rounder and a perfect hero. Nan kandange the best actor anta helbodu. Innella muddi ide na drama dalli adne try madiddu. ಕನ್ನಡದ ಸಕಲ ಕನ್ಯಾಮಣಿಗಳು, ಮಹಿಳಾ ಮಣಿಗಳು ನಿನ್ನಾಗಿವತ್ತು ಮುದ್ದು ಮಾಡಂಗೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಅದು ನಾನು ಧನ್ಯ. ಅವತ್ತು ನವರಂಗ್ ಥಿಯೇಟರ್ನಲ್ಲಿ ಸೆಕೆಂಡ್ ಶೋಗೆ ಆ ರಷ್ಯಲ್ಲಿ ಗುದ್ದಾಡಿ ಟಿಕೆಟ್ ತಗೊಂಡ್ಬಂದಿದ್ದು ನೀನು. ಅದೇ ಒಂದು 6 ವರ್ಷದ ನಂತರ ನೀನು ಟ್ಯಾಕಿಸ್ ಹತ್ರಕ್ಕೆ ಹೋಗೋಕ್ಕೆ ಆಗೋಲ್ಲ, ಅಷ್ಟು ಯಶಸ್ಸು ಸಿಕ್ಬಿಟ್ಟಿದೆ. ಒಂದು ಸಾಮಾನ್ಯ ಹುಡುಗ
ಕಷ್ಟ ಬಿದ್ದು ಪ್ರಯತ್ನ ಬಿದ್ದರೆ ಏನೆಲ್ಲ ಆಗ್ಬೋದು, ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಯು ಆರ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಒಂದು ರೋಲ್ ಮಾಡಲ್ ಅಂತ ಹೇಳಕ್ ಬಯಸ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಸ್ ಸರ್, ಆಲ್ ದ ಬೆಸ್ಟ್ ಯಶ್, ಕೀಪ್ ರಾಕಿಂಗ್. ಈ ಗಳಿಸೋದು ತುಂಬ ತುಂಬ ಸುಲಭ, ಎಷ್ಟೇ ಕಷ್ಟ ಅಂತಂದನ್ನು ಗಳಿಸಿದ ಮೇಲೆ ಸುಲಭ ಅನಿಸ್ತಿರುತ್ತೆ, ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತಾರೆ, ಬಟ್ ನಿನಗದು ಸಾಧ್ಯ. ಆಲ್ ದಿ ಬೆಸ್ಟ್. ಏನ್ ಸಮಾಚಾರ ರೀ ಖುಷಿ ಆಗ್ತೀಯಶ್? ಒಬ್ಬ ಯುವ ನಟನ ಬಗ್ಗೆ ಇಂಥ ವಿಷಯಗಳು ಕೇಳಕ್ಕೆ ಭಾಳ ಖುಷಿ ಆಗ್ತೀನಿ. ನಿಮ್ಮ ಕಮಿಟ್ಮೆಂಟ್ ಬಗ್ಗೆ ಇವ್ರ ಬಗ್ಗೆ ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ? ಸರ್, ಅವರೆಲ್ಲರೂ ನನ್ನ ಬಗ್ಗೆ ತುಂಬ ಹೇಳಿದ್ರು, ಬಟ್ ನಾನು ಇವತ್ತು ಆಗಿರೋದಕ್ಕೆ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಕೊಡುಗೆ ಇದೆ. ಓಕೆ, ಕೊನೆ ಹಂತಕ್ಕೆ ಬಂದಿದ್ದೀವಿ. ಇದು ಈ ಶೋ ಕೊನೆ ಹಂತ ಏನಂದ್ರೆ ಯಶ್, ನಿಮಗೊಂದು ಅವಕಾಶ ಅಂದರೆ ನೀವು ಯಾರ್ಯಾರು ಸಾರಿ ಹೇಳಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಅಥವಾ ಯಾರ್ಯಾರು ಥ್ಯಾಂಕ್ ಯು ಹೇಳಬೇಕು ಅಂತಂದರೆ, ಏನಾರು ಹೇಳಬೇಕು ಓಪನ್ ಆಗಿ ಯಾರಿಗೆ ಬೇಕಾದ್ರೆ ಹೇಳಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ವೇದಿಕೆ ನಿಮ್ಮದು. ನನ್ನ ತಂದೆ ತಾಯಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ, ಒಂದು ಏಜಲ್ಲಿ ಸ್ವಲ್ಪ ತಲೆ ತಗ್ಸೋಂಥ ಕೆಲಸಗಳು ಮಾಡಿದ್ದೀನಿ. ಅಷ್ಟೆಲ್ಲ ಇದ್ರೂ ಕ್ಷಮಿಸೋ ಗುಣ ಇದೆಯಲ್ಲ ತಂದೆ ತಾಯಿಗೆ, ಅದು ದೇವ್ರ ಸಮಾನ ಅಂತಾರೆ. ನನ್ನನ್ನು ಅವರು ಮಗನಾಗಿ ಕ್ಷಮಿಸಿ ಒಳ್ಳೆ ದಾರಿಗೆ ತಂದಿದ್ದಾರೆ. ನಾನು ಇವತ್ತು ಏನಾಗಿದ್ರು ಅವರೇ ಕಾರಣ, ಅವ್ರಿಗೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪುಟ್ಟ ಊರಲ್ಲಿ ಒಂದು ಸಣ್ಣ ಜಗಲಿ ಮೇಲೆ ಕನಸು ಕಾಣ್ತಿದ್ದಂಥ ಹುಡುಗನ ಎಲ್ಲ ಕನಸು ನನಸು ಮಾಡಿದೀರ, ಅದು ನೀವು. ಜಾತಿ, ಮತ ಅಂತಸ್ತು, ಬ್ಯಾಕ್ಗ್ರೌಂಡ್ ಇದನ್ನ ಏನು ನೋಡಿದೆ, ಬರೀ ಪ್ರತಿಭೆ ನೋಡಿ ಬೆಂತಡ್ತಾ ಬಂದು ಇವತ್ತು ನನ್ನ ಈ ಸೀಟಲ್ಲಿ ಕೂರಂಗೆ ಮಾಡಿದೀರ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಡೈರೆಕ್ಟಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಬಟ್ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಪ್ರತಿ ಹಂತದಲ್ಲೂ ನನ್ನ ಹೃದಯದಲ್ಲಿರ್ತೀರ. ನಿಮ್ಮ ಬಗ್ಗೆ ನನಗೆ ಆ ಗೌರವ ಇದೆ. ನಾನು ಇವತ್ತು ಏನಾಗಿದ್ರು ನಮ್ಮ ತಂದೆ ತಾಯಿ ನನ್ನ ಇವರೆಲ್ಲ ಏನು ಕಾರಣ ಅಷ್ಟೇ ಕಾರಣ ನೀವು. ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ. ಯುನಿಬಿಕ್ ಡಿಕ್ಲೇಷಿಯಸ್ ಹ್ಯಾಂಪರ್ ಯಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನೀವೆಲ್ಲರೂ ಬರಬೇಕು, ನಮ್ಮ ಜೊತೆ ಒಂದು ಫ್ಯಾಮಿಲಿ ಫೋಟೋ ಬರಬೇಕು, ಬನ್ನಿ ಪ್ಲೀಸ್. ಓಕೆ ಯಶ್, ಈಗ ಕಳೆದ 2 ಗಂಟೆ ಕಾಲ ನಿಮ್ಮ ಜೀವನವನ್ನು ನೀವು ನೋಡಿದ್ರಿ, ಸೊ ಹೌ ವಾಸ್ ಯುವರ್ ಲೈಫ್? ಖುಷಿ ಆಯ್ತು, ಯಾಕಂದ್ರೆ ಇವ್ರನ್ನೆಲ್ಲ ನನ್ನ ಮನಸ್ಸಲ್ಲಿತ್ತು. ಇವ್ರ ಬಗ್ಗೆ ಅವ್ರು ಮಾಡಿರೋವಂಥ ಒಂದು ಹೆಲ್ಪ್ ಆಗ್ಬೋದು ಅಥವಾ ಅವ್ರ ಜೊತೆ ಕಳೆದಿರೋವಂಥ ದಿನಗಳಾಗ್ಬೋದು, ಅದನ್ನು ಜನಗಳ ಮುಂದೆನೇ ಇವತ್ತು ಪರಿಚಯ ಮಾಡಿದ್ದೀರಾ. ಇದೊಂದು ಒಳ್ಳೆ ಅವಕಾಶ ಅವ್ರನ್ನೆಲ್ಲ ಪರಿಚಯಿಸೋದಕ್ಕೆ. ತುಂಬ ಖುಷಿ ಆಯ್ತು. ನಾನು ಯಾವಾಗಲೂ ಕಷ್ಟಗಳು ಹೇಳಲ್ಲ ಜನಕ್ಕೆ, ಯಾಕಂದರೆ ಏನೋ ಸಿಂಪತಿಗೋಸ್ಕರ ಮಾತಾಡ್ತಾರೆ ಅಂತ ಇಷ್ಟು ದಿನ ಹೇಳ್ತಿರ್ಲಿಲ್ಲ. ಇವತ್ತು ನಾನು ಬೆಳೆದ ಮೇಲೆ ಬೆಳೆದಿದ್ದೀನಿ ಅಂತಲ್ಲ, ಇವತ್ತು ಈ ಹಂತಕ್ಕೆ ಬಂದ ಮೇಲೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ, ಯಶು ಸಡನ್ ಗ್ರೋತು, ತುಂಬ ಬೇಗ ಬೆಳೆದು, ಫಾಸ್ಟ್ ಗ್ರೋತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೆ ಇದೊಂದು ಒಳ್ಳೆ ಎಪಿಸೋಡ್ ಆಗುತ್ತೆ ನೋಡಿದಾಗ. ಪ್ರತಿಯೊಬ್ಬರು ಯಾರ್ಯಾರು ಕನಸು ಕಾಣ್ತಿದ್ರೆ ಈ ಸಿನಿಮಾ ಬಗ್ಗೆ, ಪ್ಲೀಸ್ ಬನ್ನಿ. ಸಿನಿಮಾ ಇಂಡಸ್ಟ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ಹೀರೋಗಳು ಬನ್ನಿ, ಡೈರೆಕ್ಟರ್ಗಳು ಬನ್ನಿ, ಟೆಕ್ನಿಷಿಯನ್ಸ್ ಬನ್ನಿ. ಇಟ್ಸ್ ಅ ವಂಡರ್ಫುಲ್ ಇಂಡಸ್ಟ್ರಿ. ಬೇರೆ ಭಾಷೆಯವರು ಏನು ಅವ್ರ ಇಂಡಸ್ಟ್ರಿನ ಬೆಳೆಸಿದ್ದಾರೆ ಅದಕ್ಕಿಂತ ಜಾಸ್ತಿ ನಮ್ಮ ಇಂಡಸ್ಟ್ರಿ ಬೆಳೆಸೋಣ. ವೆಲ್ಕಮ್. ಮತ್ತೆ ಈ ವಾರ ಇನ್ನೊಬ್ಬ ಸಾಧಕನ ಫ್ಯಾಮಿಲಿ ಫೋಟೋ ನಮ್ಮ ಈ ಕಾಂಕ್ರೀಟ್ ಆಲ್ಬಮ್ ಆದ ಬ್ರೂ ವಾಲ್ ಆಫ್ ಫೇಮ್ಗೆ ಸಿಕ್ಕಿದೆ. ಸೊ ಎಂದಿನಂತೆ ಮುಂದಿನ ವಾರ ಈ ಸಾಧಕರ ಸೀಟು ಇನ್ನೊಬ್ಬರು ಸಾಧಕರನ್ನ ಆಯ್ಕೆ ಮಾಡುತ್ತೆ. ನಾನು ನೀವು ಅವ್ರ ಜೊತೆ ಅವರ ನೆನಪಿನ ಪಾರ್ಕಲ್ಲಿ ಜೊತೆಗೆ ಜಾಗ್ ಮಾಡೋಣ, ಸರ್ಪ್ರೈಸ್ಗಳನ್ನ ಹಾಕೋಣ. ಆಸ್ ಯೂಶುವಲ್ ಸ್ವಲ್ಪ ಹಾಟೋಡಿನ ಫ್ಲೈಟ ತರಲೆ ಮಾಡೋಣ. ವೀಕೆಂಡ್ ಅಲ್ಲಿ ಸಿಗೋಣ. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ ಕುಗಾ.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋಕೋಲಾ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಅಕ್ವಗಾರ್ಡ್, ಲಿಬರೋ, ಪಾನ್ಸ್ಮ್ಯಾನ್, ಟೆರವೋ ಫೇರ್ನೆಸ್, ಕುಕೀಸ್ ಪಾರ್ಟ್ನರ್ಸ್, ಯುನಿಬಿಕ್ ಕುಕೀಸ್. ಸಿ ಯು ನೆಕ್ಸ್ಟ್ ವೀಕೆಂಡ್.